ಎಸ್ ಈಗಾಗಲೇ ಒಂದು ಕಡೆಯಲ್ಲಿ ಪರಿಸರವನ್ನ ಉಳಿಸಿ ಬೆಳೆಸಿ ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನಾವು ನೋಡಿದಾದ್ರೆ ಈಗಾಗಲೇ ಕಳೆದ ಬಾರಿಗಿಂತ ಮಂಗಳೂರಿನಲ್ಲಿ ಪಟಾಕಿಯನ್ನ ಈ ಬಾರಿ ಕಡಿಮೆ ಪ್ರಮಾಣದಲ್ಲಿ ಬಳಸಿರುವಂತದ್ದು. ಆ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಪರಿಸರ ಸ್ನೇಹಿಯಾಗಿ ಈ ರೀತಿ ದೀಪಾವಳಿ ಹಬ್ಬವನ್ನ ಆಚರಣೆಯನ್ನ ಮಾಡಲಾಯಿತು. ಅದೇ ರೀತಿ ಪ್ರತಿಯೊಂದು ಹಬ್ಬದಲ್ಲಿಯೂ ಕೂಡ ಈ ರೀತಿ ಆಚರಣೆಯನ್ನ ಮಾಡಿದ್ರೆ ಒಂದು ಕಡೆಯಲ್ಲಿ ಪರಿಸರಕ್ಕೆ ಹಾನಿಯಾಗದಂತಹ ರೀತಿಯಲ್ಲಿ ಒಂದು ಕಡೆ ಪರಿಸರವನ್ನ ಕಾಪಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಪಟಾಕಿ ಯೂಸ್ ಮಾಡೋದು ಹಾಗೆ ಅಟ್ಮಾಸ್ಫಿಯರ್ಗೆ ಸಹ ಒಳ್ಳೇದಲ್ಲ, ಸೊ ವೇಸ್ಟ್ ಆಫ್ ಮನಿ. ಅದು ಅದೇ ಯಾವುದು ಏನು ಪಟಾಕಿಗಳಿಗೆ ಖರ್ಚು ಮಾಡ್ತೀರಿ, ಅದು ಯಾವುದಾದ್ರೂ ಒಂದು ಸಂಸ್ಥೆಗೋ ಏನೋ ಬಡ ಮಕ್ಕಳಿಗೆ ಏನಾದರೂ ಕೊಟ್ಟು. ಅದು ಹೆಚ್ಚು ದೀಪಾವಳಿ ಟೈಮಲ್ಲಿ ಪಟಾಕಿಗಳನ್ನು ಆದಷ್ಟು ದೂರ ಇಟ್ಟರೆ ಒಳ್ಳೆಯದು. ಪಟಾಕಿ ಹೇಗಿದೆ ಅಂತಂದರೆ ಈಗ ನೇಚರೆಲ್ಲ ಹಾಳು ಮಾಡುವಂಥದ್ದಾಗಿ ಅಂದರೆ ಮೊದಲೇ ಹಾಳಾಗ್ತಾ ಇದೆ, ಅದರಲ್ಲೂ ಸಹ ಈ ಪಟಾಕಿಯಿಂದ ನಮಗೆ ಒಂದು ಸೌಂಡಿಂದ ಆಗಿರ್ಬೋದು, ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಒಂದು ಏರ್ ಪೊಲ್ಯೂಷನ್ ಆಗಿರ್ಬೋದು ಎಲ್ಲ ಸಹ ಒಂದು ಪಟಾಕಿಯಿಂದ ಆಗುತ್ತೆ. ಪಟಾಕಿಗಳು ಬೇಡ, ಅಗತ್ಯ ಇಲ್ಲ, ಯಾಕೆಂದರೆ ಪಟಾಕಿಯಿಂದ ತುಂಬ ಎಲ್ಲ ತೊಂದರೆ ಆಗ್ತದಲ್ಲ, ಶಬ್ದ ಸಹ ಇದಾಗ್ತದೆ. ನಿಜವಾಗಿ ಸಹ ಹೇಳೋದಾದರೆ ಪಟಾಕಿ ಬೇಡ ಅಂತ ಹೇಳ್ಬೋದು ಮೇಡಮ್, ಯಾಕಂದರೆ ಒಂದು ಕಡೆಯಿಂದ ನಾವು ಶಬ್ದ ಮಾಲಿನ್ಯ. ಇನ್ನು ಪಟಾಕಿಯನ್ನು ಯಾವತ್ತೂ ಸಹ ಲೈಕ್ ಮಾಡೋದಿಲ್ಲ, ಪಟಾಕಿಯಿಂದ ಹೊಗೆ ಆದಷ್ಟು ಎಲ್ಲ ವಾತಾವರಣವನ್ನು ಹಾಳು ಮಾಡ್ತದೆ. ಟೋಟಲಿ ಇದ್ದ ಮನೆಯವರಿಗೂ ತೊಂದರೆ, ಪಾಪ ಜಾನುವಾರುಗಳಿಗೂ ತೊಂದರೆ. ಖಂಡಿತ ಬಹು ಬಹಳ ಅನಾಹುತ ಸೃಷ್ಟಿಯಾಗ್ತದೆ ಪಟಾಕಿಯಿಂದಾಗಿ. ಮತ್ತು ಯಾರು ಆ ಫ್ಯೂಚರ್ ಇಡೀ ಕೊರಗುದು ಅದರ ಬಗ್ಗೆ? ಚುಟುಕಾಗಿ ಹೇಳೋದಂದರೆ ಪಟಾಕಿಯನ್ನು ನೀವು ಬ್ಯಾನ್ ಮಾಡಿ, ಕಂಪ್ಲೀಟ್ ಬ್ಯಾನ್ ಮಾಡಿ. ಅದರಲ್ಲಿ ಉಂಟಾದ ರಾಸಾಯನಿಕಗಳು, ಕೆಲವು ಕೆಮಿಕಲ್ಲು ಅದನ್ನೆಲ್ಲ ತುಂಬಿ ಅದರಲ್ಲಿ ಏನೆಲ್ಲ ಹಾಕ್ತಾರೆ, ಅದರಿಂದಾಗಿ ಇಡೀ ವಾತಾವರಣವೇ ಹಾಳಾಗ್ತದೆ. ಹೀಗೆಲ್ಲ ಫ್ಯೂಚರಿಗೆ ನಮ್ಮ ಮಕ್ಕಳಿಗೆ ಅದರಿಂದಾಗಿ ಬಹಳ ಪ್ರಾಬ್ಲಮ್ ಬರ್ತದೆ. ಅದು ಒಂದೆರಡು ಪಟಾಕಿ ಹೊಡೆದ್ರೆ ಏನು ಬರೋದಿಲ್ಲ, ರಾಶಿಗಟ್ಟಲೆ ಹೊಟ್ಟಿಸ್ತಾರೆ. ಪ್ರತಿ ಮನೆಯಲ್ಲಿ ಎಷ್ಟೋ ಲಕ್ಷ ಮನೆ ಇದೆ, ಎಷ್ಟೋ ಲಕ್ಷ ಜನ ಈ ಪಟಾಕಿ ಹೊಡಿಸಿದ್ದರಿಂದ ಎಷ್ಟು ವಾತಾವರಣ ಹಾಳಾಗ್ತದೆ. ಖಂಡಿತವಾಗಿ ನಾನು ಅದಕ್ಕೆ ಆಸ್ಪದ ಕೊಡೋದಿಲ್ಲ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಏನಂದರೆ ನಾನು ಪಟಾಕಿಯನ್ನು ಲೈಕ್ ಮಾಡೋದಿಲ್ಲ. ನಾನು ಅದು ಹೊಡಿಸೋರಿಗೆ ಹೇಳ್ತೇನೆ, ಜಾಗ್ರತೆ ಅಂತ ಹೇಳ್ತೇನೆ ಅಷ್ಟೇ. ಎಸ್, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಪರಿಸರಕ್ಕೆ ಹಾನಿಯಾಗದಂತಹ ರೀತಿಯಲ್ಲಿ ಮಂಗಳೂರಿನಲ್ಲಿ ಯಾವ ರೀತಿಯಲ್ಲಿ ಹಬ್ಬವನ್ನು ಆಚರಣೆಯನ್ನು ಮಾಡಲಾಯಿತು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದರೆ ಸಾಕಷ್ಟು ರೀತಿಯಲ್ಲಿ ಹಿಂದೆ ಕಳೆದ ಬಾರಿಗಿಂತ ನಾವು ಈ ಬಾರಿಯನ್ನು ಹೋಲಿಸಿಕೊಂಡ್ರೆ ಹೆಚ್ಚಿನ ರೀತಿಯಲ್ಲಿ ಪಟಾಕಿಯನ್ನು ಬಳಸದೇ ಪರಿಸರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳಾಯಿತು ಅನ್ನುವಂಥದ್ದು. ಎಸ್, ಇದರ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕಿದ್ದಾರೆ ರಾಜಮಣಿ ರಾಮಕುಂಜ ಅವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ನಾವು ನೋಡ್ತೀವಿ ಒಂದು ಸಾಕಷ್ಟು ಒಂದು ಕಡೆಯಲ್ಲಿ ಹೋರಾಟಗಳಾಗ್ತಾ ಇರುತ್ತೆ, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಬೇಕು, ಒಂದು ಕಡೆಯಲ್ಲಿ ಪರಿಸರವನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದೇ ರೀತಿ ನಾವು ದೀಪಾವಳಿಯ ಸಂದರ್ಭದಲ್ಲಿ ನೋಡೋದಾದರೆ ನಮ್ಮ ಮಂಗಳೂರಿನಲ್ಲಿ ಪರಿಸರ ಸ್ನೇಹಿ ದೀಪಾವಳಿಯನ್ನು ಆಚರಣೆ ಮಾಡಿದ್ದಾರೆ. ಇನ್ನು ಈ ಹಿಂದೆ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಸಿಡಿಸುವಂಥದ್ದು ಈ ರೀತಿಯೆಲ್ಲ ಇತ್ತು, ಬಟ್ ಈ ಟೈಮು ಯಾಕೆ ಇಷ್ಟು ಕಡಿಮೆ ಆಗಲಿಕ್ಕೆ ಏನು ಕಾರಣ ಅಂತ ಅಂದರೆ ಎಲ್ಲವೂ ಹೀಗೇನೆ ಏನಂತಂದರೆ ಪಟಾಕಿ ಅದರ ಬಳಕೆ ಕಡಿಮೆ ಆಗಲು ಕಾರಣ ಪ್ರಮುಖವಾಗಿ ಏನು ಅಂತಂದರೆ ಹೆಚ್ಚಿನಂಶ ಜಿ ಎಸ್ ಟಿಯ ತೊಂದರೆ ಇರಬಹುದು. ಅಂದರೆ ಪಟಾಕಿ ಮೊದಲಿನ ರೇಟಿಗೆ ಈಗ ಸಿಗ್ತಾ ಇಲ್ಲ, ಈಗ ಸ್ವಲ್ಪ ಗರಿಷ್ಠ ಮಟ್ಟದ ಹಣವನ್ನು ಕೊಟ್ಟು ಅವು ಪರ್ಚೇಸ್ ಮಾಡಬೇಕಷ್ಟೇ, ಅದೊಂದು ಇರ್ಬೋದು. ಮತ್ತು ದೇಶಾದ್ಯಂತ ಪಟಾಕಿಯ ಕುರಿತಾಗಿ ಇವತ್ತು ಏನು ಅದು ಕರ್ನಾಟಕದಲ್ಲಿ ಏನಾಗಿದೆ ಅಂತಂದರೆ ಎಜುಕೇಟೆಡ್ ಯಾರಿದ್ದಾರೆ, ಎಜುಕೇಟೆಡ್ ಪಾರ್ಟಿಯವರು ಇದರ ಬಗ್ಗೆ ಪಟಾಕಿ ಹೊಡೆಯುವವರಿಗೆ ಒಂದು ರೀತಿಯ ಪ್ರಾಶ್ತಿ ಇದರಿಂದ ಪಟಾಕಿನ ಆಗತಕ್ಕಂತಹ ಸ್ಥಿತಿಗತಿಗಳು ಏನು, ಅದರಿಂದ ಆಗತಕ್ಕಂಥ ಅಪಾಯಗಳೇನು ಅನ್ನೋ ಕುರಿತಾಗಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇಷ್ಟು ವೈಡಾಗಿ ಇದು ಮಾಡುವಾಗ ಆಟೋಮೆಟಿಕಲಿ ಜನಗಳ ಕುರಿತಾಗಿ ಪ್ರಜ್ಞೆ ಬಂದಿದೆ ಇವತ್ತು, ಆ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವ ಸಾಧ್ಯತೆಗಳಿದೆ ಅಷ್ಟೇ. ಇನ್ನೊಂದು ಕಡೆಯಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತಹ ರೀತಿಯಲ್ಲಿ ಆಂದೋಲನಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಅರಿವು ಮೂಡಿಸುವಂತಹ ರೀತಿಯಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ಹೇಳ್ತಾ ಇಲ್ಲ ಮಕ್ಕಳಿಗೆ, ಈ ಪ್ರೈಮರಿ ಸ್ಕೂಲ್ಗಳಲ್ಲಿ ಅಥವಾ ಹೈಸ್ಕೂಲ್ಗಳಲ್ಲಿ ಇದರ ಬಗ್ಗೆ ನಾವು ಯಾವಾಗ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೇವೆ ಒಂದು ವಿಚಾರದ ಕುರಿತಾಗಿ, ಅವರು ಹೆಚ್ಚಿನಂಶ ಅದನ್ನು ಗಮನವಿಟ್ಟು ಕೇಳ್ತಾರೆ, ಅನಂತರ ಮನೆಯಲ್ಲಿ ಹೋಗಿ ಆ ಕುರಿತಾಗಿ ತಮ್ಮ ತಂದೆ ತಾಯಿಗಳು ಅದನ್ನು ಹೇಳ್ತಾರೆ. ಹೇಳಿದ್ರ ಮೂಲಕ ಸರ್ಕಾರ ಅಥವಾ ಎನ್ ಜಿ ಓಸ್ ಯಾರಿದೆ, ಪರಿಸರ ಪ್ರೇಮಿ ಸಂಘಗಳು ಏನಿವೆ, ಅವರ ಮಾತಿಗೆ ಸ್ವಲ್ಪ ಮಟ್ಟಿಗಾದರೂ ಇದರ ಬೆಲೆ ಬೇರೆ ಸಾಧ್ಯ ಇದೆ, ಅದುವೇ ಕಾರಣ ಇರಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಅಂದರೆ ಬಹಳ ವಿಸ್ತೃತವಾದಂಥ ಪ್ರಚಾರ ಇವತ್ತು ಆಗ್ತಾ ಇದೆ. ಪಟಾಕಿಯ ಕುರಿತಾಗಿರ್ತಕ್ಕಂಥ ಸಮಸ್ಯೆಗಳು ಏನು, ಅದರ ಯಾವ ಯಾವ ರೀತಿಯ ಸಮಸ್ಯೆಗಳು ಬರ್ತವೆ, ಮಣ್ಣಿನ ಮೇಲೆ ಏನು, ಗಾಳಿಯ ಮೇಲೆ ಏನು, ಅಥವಾ ನೀರಿನ ಬಗ್ಗೆ ಏನು ಬರ್ತದೆ, ಮನುಷ್ಯನಿಗೆ ಅದರಿಂದ ಆಗತಕ್ಕ ಪರಿಣಾಮಗಳೇನು, ಇದರ ಕುರಿತಾಗಿ ಬಹಳ ಜೋರಾಗಿ ಇವತ್ತು ಪ್ರಚಾರ ನಡೀತಾ ಇದೆ. ಮಕ್ಕಳು ಅದನ್ನು ಇವತ್ತು ಏನು ಅಂತಂದರೆ ಇವತ್ತು ದೂರದರ್ಶನ ಇದೆ, ವಾಟ್ಸಪ್ ಗ್ರೂಪ್ಗಳಿವೆ, ಇವುಗಳಿಂದಾಗಿ ಜನಗಳಿಗೆ ತಲುಪಿಸಿ ಬಹಳ ಸುಲಭ ಆಗಿದೆ. ಆ ಬಗ್ಗೆ ಚಿಂತನೆಗಳು ಮನೆ ಮನೆಗಳಿಗೆ ನಡೀತಾ ಇದೆ. ಆದಷ್ಟು ಮನೆಯವರು ಕೂಡ ಒಟ್ಟಿಗೆ ಸೇರಿಕೊಂಡು ಇವತ್ತು ಹೆಚ್ಚಿನಂಶ ಅದರ ಬಗ್ಗೆ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥ ಸಂದರ್ಭಗಳಿವೆ. ಇನ್ನೊಂದು ಪಟಾಕಿಯನ್ನು ನಾವು ಬಳಸೋದ್ರಿಂದ ಏನೆಲ್ಲ ಸಮಸ್ಯೆಗಳು ಒಂದು ಕಡೆಯಲ್ಲಿ ಸೃಷ್ಟಿಯಾಗ್ಬೋದು ಅಂತ ಈಗ ಹೆಚ್ಚಿನಂಶ ನಮ್ಮ ಮಕ್ಕಳಲ್ಲಿ ಅವೇರ್ನೆಸ್ ಅನ್ನು ಏರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ.
ಈಗ ಅವರೇ ಹೇಳುವ ಹಾಗೆ ಮತ್ತು ಅದರ ಕುರಿತಾಗಿ ಯಾರು ವಿಜ್ಞಾನಿಗಳು ಯಾರಿದ್ದಾರೆ, ಯಾರು ವಿಜ್ಞಾನ ಬಗ್ಗೆ ತಿಳಿದವರು ಯಾರಿದ್ದಾರೆ, ಇವರೆಲ್ಲ ಹೇಳೋ ಪ್ರಕಾರ ಏನುಂಟಂದರೆ, ಒಂದು ಪಟಾಕಿಯನ್ನು ತಯಾರು ಮಾಡಬೇಕಿದ್ರೆ ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ ರಾಸಾಯನಿಕ ಪದಾರ್ಥಗಳಿವೆ, ಇದನ್ನು ಬಳಕೆ ಮಾಡಿ ಅದನ್ನು ಪಟಾಕಿ ತಯಾರು ಮಾಡ್ತಾರೆ. ಇದನ್ನು ಬ್ಲಾಸ್ಟ್ ಮಾಡೋದ್ರಿಂದಾಗಿ ಈಗ ನೀರು ಮಾಲಿನ್ಯ ಆಗ್ಬೋದು, ಮಣ್ಣು ಮಾಲಿನ್ಯ ಆಗ್ಬೋದು, ಅಥವಾ ಗಾಳಿ ಕೂಡ ಮಾಲಿನ್ಯ ಆಗಲಿ ಸಾಧ್ಯತೆ ಇದೆ. ಈ ಮೂರು ಮಲಿನತೆಗಳಿಂದಾಗಿ ಅವುಗಳನ್ನು ಯಾರು ಅದನ್ನು ಸ್ವೀಕರಿಸ್ತಾರೆ, ಅದನ್ನು ಬಳಕೆ ಮಾಡ್ತಾರೆ, ಅಂಥವರಿಗೆ ಬೇರೆ ರೀತಿಯ ರೋಗಗಳು ಬರಲಿಕ್ಕೆ ನಮಗೆ ಸಾಧ್ಯತೆಗಳು ಉಂಟು. ಕಂತೆಲ್ಲ ಅದು ಲಂಗ್ಸಲ್ಲಿ ಸೇರಿಕೊಳ್ತದೆ. ಈ ವಿಷದಲ್ಲಿ ಹೇಗಿದ್ದಂದರೆ ಕೆಲವು ವಿಷಯಗಳು ನಮ್ಮ ಬಾಹ್ಯ ವಿಸರ್ಜನೆಯಲ್ಲಿ ಹೋಗಿಬಿಡ್ತವೆ, ಆದರೆ ಕೆಲವು ಕೆಮಿಕಲ್ಸ್ ಅದು ಹೋಗುವುದಿಲ್ಲ, ಅದು ಲಿವರಲ್ಲಿ ಅದು ಸ್ಟಾಕ್ ಆಗಲಿ ಸ್ಟಾಕ್ ಆಗುತ್ತೆ, ಅದರಿಂದಾಗಿ ಲಿವರ್ ಸಮಸ್ಯೆಗಳು ಬರುವ ಸಾಧ್ಯತೆಗಳಿದೆ, ಶ್ವಾಸಕೋಶದ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇದೆ, ಅದೇ ರೀತಿಯಲ್ಲಿ ಉಬ್ಬಸ ಅಸ್ತಮ ಈ ರೋಗ ಬರಲಿಕ್ಕೆ ಸಾಧ್ಯತೆ ಇದೆ. ಮಹಿಳೆಯರಿಗೆ ಹೆಚ್ಚಿನ ಸಮಸ್ಯೆಗಳು ಬರುವ ಸಾಧ್ಯತೆಗಳು, ಯಾಕಂದರೆ ಒಡೆದ ನಂತರ ಬರತಕ್ಕಂಥ ಹೊಗೆ ಏನಿದೆಯಾ, ಎಲ್ಲರಿಗೂ ಕೂಡ ಪುರುಷರಿಗೂ ಕೂಡ ಸಮಸ್ಯೆ ಇದೆ. ಮಹಿಳೆಯರಿಗೆ ಇನ್ನೊಂದು ಏನು ಅಂತಂದರೆ ಅದು ಗರ್ಭಕೋಶದ ಒಳಗಡೆ ಹೋಗಿ ಹುಟ್ಟತಕ್ಕಂಥ ಮಗುವಿನ ಮೇಲದ ಪರಿಣಾಮಗಳಿಗೆ ಸಾಧ್ಯತೆ ಉಂಟು. ಗರ್ಭ ನಿಲ್ಲದೇ ಕೂಡ ಇರಬಹುದು, ಒಂದು ಪಕ್ಕ ನಿಂತರೂ ಕೂಡ ಆ ಮಗು ಹುಟ್ಟಿದ ಆ ಮಗು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಈಡಾಗತಕ್ಕಂಥ ಸಂದರ್ಭಗಳು ಖಂಡಿತವಾಗಿದೆ. ಈಗಾಗಲೇ ಏನಾಗಿದೆ ಅಂತಂದರೆ ಮಣ್ಣು ನೀರು ಅಥವಾ ಗಾಳಿ ಇವತ್ತೇ ಪೂರ್ಣ ಕಲುಷಿತಗೊಂಡಿದೆ, ಅದರಲ್ಲಿ ಕೂಡ ಮಣ್ಣು ವಿಶೇಷತಃ. ಬೇರೆ ಬೇರೆ ರೀತಿಯ ರಾಸಾಯನಿಕ ಇದು ರಾಸಾಯನಿಕ ಪದಾರ್ಥಗಳನ್ನು ಹಾಕಿ ಕ್ರಿಮಿನಾಶಕಗಳನ್ನ ಬಳಕೆ ಮಾಡಿ ಆ ಮೂಲಕ ಏನು ಮಾಡಿದ್ರೆ ಮಣ್ಣನ್ನು ಇವತ್ತೇ ಕಲುಷಿತಗೊಳಿಸ್ತಾರೆ. ಅದರ ಮೇಲೆ ಈ ಪಟಾಕಿಯಲ್ಲಿ ಬಳಗತಕ್ಕಂಥ ಕೆಮಿಕಲ್ಸ್ ಕೂಡ ಮಣ್ಣಿಗೆ ಸೇರಿಕೊಂಡು ಇವತ್ತು ಮಣ್ಣು ಸಂಪೂರ್ಣವಾಗಿ ಇವತ್ತು ಹಾಳಾಗ್ತಾ ಉಂಟು. ನಾವು ಒಂದು ದೊಡ್ಡ ಪ್ರಶ್ನೆ ಬರ್ತೇವೆ, ನಾವು ಮುಂದಿನ ಜನಾಂಗಕ್ಕೆ ಏನು ಬಿಟ್ಟು ಹೋಗ್ತೇವೆ ಅನ್ನೋದಕ್ಕೆ ದೊಡ್ಡ ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ ಖಂಡಿತವಾಗಿಯೂ. ಈ ದೃಷ್ಟಿಯಿಂದ ನಾವು ಆದಷ್ಟರ ಮಟ್ಟಿಗೆ ಪಟಾಕಿಯನ್ನ ನಿಷೇಧಿಸುವುದಲ್ಲ, ಅದು ಕಡಿಮೆ ಮಾಡ್ತಾ ಬರುವುದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಒಂದು ಕಡೆಯಲ್ಲಿ ಈಗಾಗಲೇ ಸಾಕಷ್ಟು ಜನರು ಕೂಡ ಈ ಪಟಾಕಿ ಸಂದರ್ಭದಲ್ಲಿ ಹೇಳಿದ್ರು, ಹಬ್ಬದ ಸಂದರ್ಭಗಳಲ್ಲಿ ಪಟಾಕಿಯನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಅಂತ. ಈಗಾಗಲೇ ಸ್ವಲ್ಪ ಮಟ್ಟಿಗೆ ಪಟಾಕಿಯನ್ನು ನಾವು ಬಳಸಬೇಕಾಗುತ್ತೆ, ಇನ್ನು ಕೆಲವು ಪೂರ್ತಿಯಾಗಿ ನಾವು ಅದನ್ನ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಅಂದ್ರೆ ಇವತ್ತು ಏನಾಗಿದೆ ನಮ್ಮಲ್ಲಿ, ಪಟಾಕಿ ಅಂತಂದ್ರೆ ದೀಪಾವಳಿ, ದೀಪಾವಳಿ ಅಂದ್ರೆ ಪಟಾಕಿ, ಅದಕ್ಕೆ ಎರಡು ಕೂಡ ಅವಿನಾಭಾವ ಸಂಬಂಧ ಇದೆ. ಒಂದು ಸಾಂಪ್ರದಾಯ ನಮ್ಮಲ್ಲಿ ಇವತ್ತು ಬಂದಿದೆ, ಅದು ಶಾಸ್ತ್ರಗಳಲ್ಲಿ ಉಂಟು, ಅದರಲ್ಲಿ ಉಂಟು ಅಂತ ಪ್ರಶ್ನೆ ಅಲ್ಲ, ನಮ್ಮಲ್ಲಿ ಅದು ಬಳಕೆಯಲ್ಲಿ ಬಂದಿದೆ ನಮ್ಮಲ್ಲಿ. ಹಾಗೆ ಏನಕ್ಕೇನ ನಾವು ತಕ್ಷಣ ಖಂಡಿತವಾಗಿಯೂ ಅದರ ಮೇಲೆ ನಿಷೇಧ ಇರಲಿಕ್ಕೆ ಸಾಧ್ಯ ಅಲ್ಲ. ಯಾಕೆ ಹಬ್ಬದ ಒಂದು ಸಂದರ್ಭದಲ್ಲಿ ನಾವು ಪಟಾಕಿಯನ್ನು ಹೊಡೆಯುವಂಥದ್ದು, ಅದನ್ನು ಬೇಕಿದ್ರೆ ಅದರ ಮೇಲೆ ಕೆಲವೊಂದು ನಿರ್ಬಂಧಗಳನ್ನು ಇರಬಹುದು. ಈಗಾಗಲೇ ನಿರ್ಬಂಧಗಳು ಇವೆ, ಬೆಳಿಗ್ಗೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಹೊಡಿಬಾರದು ಅನ್ನೋ ನಿರ್ಬಂಧ ಇದೆ. ಅದೇ ರೀತಿಯಲ್ಲಿ 175 decibel ಗಿಂತ ಜಾಸ್ತಿ ಶಬ್ದ ಬರ್ತಕ್ಕಂಥ ಪಟಾಕಿಗಳನ್ನು ಹೊಡಿಬಾರದು ಅನ್ನುವಂಥದ್ದು ಕೂಡ ಇದೆ. ಈಗ ಬೆಂಗಳೂರಿನಲ್ಲಿ ಸುಮಾರು 114-118 decibel ಪಟಾಕಿಗಳನ್ನು ಹೊಡಿತಾ ಇದ್ದಾರೆ. ಅದೇ ಬಾಂಬೆಗೆ ನೀವು ಕಂಪೇರ್ ಮಾಡಿದರೆ ಅಲ್ಲಿ 90-95 decibel ಶಬ್ದ ಬರತಕ್ಕಂಥ ಪಟಾಕಿ ನೋಡ್ತೀವಿ. ಯಾಕೆ ಇಲ್ಲಿಂದ ಜಾಸ್ತಿ ಅಲ್ಲಿ ಮಲಿನತಾ ಇದೆ ಆ ದೃಷ್ಟಿಯಿಂದ, ಮತ್ತು ಈ ದೃಷ್ಟಿಯಿಂದ ಈ ಕೆಲವು ನಿರ್ಬಂಧಗಳು ನಮ್ಮಲ್ಲಿವೆ. ಅದು ಮಾತ್ರ ಅಲ್ಲ, ಈ ಒಂದು ಇದಕ್ಕೆ ಸ್ಥಳೀಯ ಆಡಳಿತಗಳೇನಿವೆ, ಸ್ಥಳೀಯ ಆಡಳಿತಗಳು ಏನು ಹೇಳ್ತವೆ ಅಂತಂದರೆ ಇಂಥ ಅದಕ್ಕೊಂದು ಸೆಲೆಕ್ಟೆಡ್ ಪ್ರದೇಶಗಳಿವೆ, ಒಂದು ಆಯ್ಕೆ ಮಾಡಿದೆ ಆ ಪ್ರದೇಶಗಳಿಂದ ಹೊಡಿಬೇಕು ಅನ್ನುವಂಥ ಇದಿದೆ. ದೇವಾಲಯಗಳಲ್ಲಿ ಅಥವಾ ಶ್ರದ್ಧಾ ಕೇಂದ್ರಗಳಲ್ಲಿ ಅಥವಾ ಭಜನಾ ಮಂದಿರಗಳ ಹತ್ತಿರ ಇಲ್ಲೆಲ್ಲ, ಅಥವಾ ಜನ ನಿಬಿಡವಾಗಿರುವ ಪ್ರದೇಶಗಳು ಇಲ್ಲೆಲ್ಲ ಅಥವಾ ಆಸ್ಪತ್ರೆಗಳಿರತಕ್ಕಂಥ ಪ್ರದೇಶಗಳು ಇಲ್ಲೆಲ್ಲ ಪಟಾಕಿಗಳನ್ನು ಹೊಡಿಬಾರದು ಅನ್ನುವಂಥದ್ದು ನಮ್ಮಲ್ಲಿ ಇದೆ ಖಂಡಿತವಾಗಿಯೂ. ಇದು ಒಂದು ಕಡೆಯಲ್ಲಿ. ಅದೇ ರೀತಿಯಲ್ಲಿ ಒಂದು ಪಟಾಕಿಯನ್ನು ಮಾರಾಟ ಮಾಡಬೇಕು ಅಂತಂದರೆ ಇವರು ಏನು ಮಾಡಬೇಕು, ಈ ಪರಿಸರ ಮಾಲಿನ್ಯ ಮಂಡಳಿ ಏನು ಮಾಡಬೇಕು ಅಂದರೆ ಅದನ್ನು ಪರೀಕ್ಷೆ ಒಳಪಡಿಸಬೇಕು, ಅದು ಎಷ್ಟು ಡೆಸಿಬಲ್ ಇದೆ ಎಂಬುದಾಗಿ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಸುಮಾರು ಒಂದು 5 meter ಅಂತರ ನಿಂತುಕೊಂಡು ಅದನ್ನು ಹೊಡಿಬೇಕು, ಅದರ ಸೌದಿ ಹೇಗಿದೆ ಅಂತ ನೋಡಬೇಕು. ಇವರ ಕಾನೂನಕ್ಕಿಂತ ಜಾಸ್ತಿ ಉಂಟು ಅಂತಾದರೆ ಅದನ್ನು ನಿಲ್ಲಿಸಿ ಅದನ್ನು ಅವರ ಮೇಲೆ ಖಂಡಿತವಾಗಿ ಆ್ಯಕ್ಷನ್ ತೆಗೊಳ್ಳಿ ಸಾಧ್ಯತೆ ಉಂಟು ಇವತ್ತು. ಆದರೆ ಎಷ್ಟು ಮಂದಿ ಆ್ಯಕ್ಷನ್ ತೆಗೊಳ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಇವತ್ತು ನಮ್ಮ ಎಷ್ಟು ಜನ ಪ್ರಶ್ನೆ. ಇದು ಒಂದಾಯಿತು. ಇನ್ನೊಂದೇನು ಅಂತಂದರೆ ಯಾರು ಕಾನೂನು ಮಾಡ್ತಿದ್ದಾರೆ ಅವರೇ ಕಾನೂನನ್ನು ಇವತ್ತು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನೀವು ಇವತ್ತು ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಗೆದ್ದರು ಕೂಡ ಇವತ್ತು ಏನು ಮಾಡ್ತಿದ್ದಾರೆ ಅಂತಂದರೆ ಇಡೀ ಮಾರ್ಗದಲ್ಲಿ ಸಂಬಳ ಮಾಲೆ ಪಟಾಕಿಗಳನ್ನ ಹೊಡೆದು ಕದಿನ ಹೊಡೆದು ಸಿಕ್ಕಾಬಟ್ಟೆ ಕಸ ಮಾಡಿ ಹಾಕ್ತಾರೆ ಅರ್ಥದಲ್ಲಿ ಅವರು. ಆನಂತರ ಒಂದೊಂದು ಬೇರೆ ಬೇರೆ ಹಬ್ಬಗಳು ಬರ್ತಾರೆ ನಮ್ಮಲ್ಲಿ, ಆ ಬೇರೆ ಬೇರೆ ಹಬ್ಬಗಳಲ್ಲಿ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಇವತ್ತು ಪಟಾಕಿಗಳನ್ನು ಹೊಡಿತಾ ಇದ್ದಾರೆ. ಕೇವಲ ದೀಪಾವಳಿಯಲ್ಲಿ ಆಗುವಾಗ ಮಾತ್ರ ನಮಗೆ ಯಾಕೆ ಎಚ್ಚರಿಕೆ ಆಗುವುದು, ಎಲ್ಲ ಸಂದರ್ಭಗಳನ್ನು ನಾವು ನೋಡಬೇಕು.
ಎಲ್ಲ ಸಹ ನಿಷೇಧ ಹೇರುವುದಾದ್ರೆ ಎಲ್ಲದಕ್ಕೂ ನಿಷೇಧ ಹೇರಬೇಕು ಅಲ್ವಾ. ಕೇವಲ ದೀಪಾವಳಿಯಲ್ಲಿ ಬರುವಾಗ ಮಾತ್ರ ನಾವು ಡಿಸ್ಕಷನ್ ಮಾಡೋದಲ್ಲ, ದೀಪಾವಳಿ ಬರುವಾಗ ಮಾತ್ರ ಪಟಾಕಿ ಬಗ್ಗೆ ಮಾತನಾಡೋದಲ್ಲ, ಆವಾಗ ಮಾತ್ರ ಪರಿಸರ ಮಾಲಿನ್ಯ ಆಗುದಲ್ಲ. ಅದಕ್ಕಿಂತ ಅಧಿಕವಾಗಿ ಇಂಥ ಸ್ಥಿತಿಗಳಲ್ಲಿ ಈ ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲಿ ಅಥವಾ ಒಬ್ಬ ಎಲೆಕ್ಷನ್ ಅಲ್ಲಿ ಗೆದ್ದರೆ ಸಾಕು, ಒಬ್ಬ ವ್ಯಕ್ತಿ ಬಂದರೆ ಸಾಕು, ಇವರನ್ನು ಎದುರುಗಳ ಸಂದರ್ಭದಲ್ಲಿ ಎಷ್ಟು ಪಟಾಕಿ ಹೊಡಿತಾರೆ, ಇದನ್ನು ಕೂಡ ನಾವು ಗಮನ ಹರಿಸಬೇಕು. ಇದಕ್ಕೆ ಸ್ಥಳೀಯ ಆಡಳಿತ, ಇದನ್ನೆಲ್ಲ ಸ್ಥಳೀಯ ಆಡಳಿತಕ್ಕೆ ಬಿಡಬೇಕು. ಸ್ಥಳೀಯ ಆಡಳಿತ ಇದನ್ನು ಸ್ಟ್ರಾಂಗ್ ಆಗಿ ಈ ಕಾನೂನು ಪರಿಪಾಲಿಸುವ ಹಾಗೆ ಮಾಡಬೇಕಿದೆ. ಇನ್ನು ಸ್ಥಳೀಯ ಆಡಳಿತ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡ್ರೆ ಇಂತಹ ಒಂದು ಸಮಸ್ಯೆಗಳು ಉಲ್ಬಣ ಆಗುದಿಲ್ಲ ಅಂತ. ಹೌದು ಖಂಡಿತವಾಗಿ ಇಂತಹ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಸರಿಯಾದ ಕಾನೂನನ್ನು ಪಾಲಿಸಬೇಕು, ಅದು ಎಷ್ಟೇ ದೊಡ್ಡವರಿರಲಿ. ಸ್ಥಳೀಯ ಆಡಳಿತ ಸಂಪೂರ್ಣ ಸಾಧನ ಅದಕ್ಕಿದೆ. ಸ್ಥಳೀಯವಾಗತಕ್ಕಂತಹ ಇಂತಹ ಕೆಲವು ವಿಚಾರಗಳ ಬಗ್ಗೆ ಅವರು ಗಮನ ಹರಿಸಲೇಬೇಕು. ಈ ತಿಂಗಳಿಗೆ ಒಂದ್ಸಲ ನಾವು ಬೊಬ್ಬು ಹೊಡೆದ ನಂತರ ಸಲ ಅಲ್ಲ, ಅವರ ಕಾನೂನು ಯಾವತ್ತೂ ಕೂಡ ಸ್ಟಿಲ್ ಅದು ಹಾಗೆ ಇರ್ತದೆ. ಅದನ್ನು ಅಪ್ಲೈ ಮಾಡಬೇಕು. ಅವರು ಜನರಲ್ಲಿ ಅವೇರ್ನೆಸ್ ಅನ್ನು ಕೊಡಬೇಕು. ಹೀಗೀಗಿದೆ, ಹೀಗೆ ಅವೇರ್ನೆಸ್ ಕೊಡಬೇಕು. ನಾವು ಅವೇರ್ನೆಸ್ ಕೊಡ್ತಾ ಇಲ್ಲ. ಹೀಗೆ ಅವೇರ್ನೆಸ್ ಕೊಡೋದು ಯಾರು? ಎನ್ ಜಿ ಓಸ್ ಕೊಡ್ತಾ ಇದ್ದಾರೆ ಅಷ್ಟೇ, ಕೆಲವು ಪರಿಸರ ಪ್ರೇಮಿ ಸಂಘಗಳಿಗೆ ಕೊಡ್ತಾ ಇದ್ದೇವೆ ಅಷ್ಟೇ. ಸರ್ಕಾರವೇ ಇರಬೇಕು ಕಾನೂನು, ಅದರ ಜತೆಯಲ್ಲಿ ಅವೇರ್ನೆಸ್, ಇದನ್ನೆರಡನ್ನು ಕೂಡ ಜನಗಳಿಗೆ ಕೊಡ್ತಾ ಹೋದ್ರೆ ಖಂಡಿತವಾಗಿಯೂ ಆಟೋಮೆಟಿಕಲಿ ಇದು ಕಡಿಮೆ ಆಗ್ತದೆ. ಮತ್ತೆ ರಾತ್ರಿ ಹಾಗಲಾದ ಪಟಾಕಿ ನಿಲ್ಲಿಸಲು ಸಾಧ್ಯವೇ ಇಲ್ಲ. ಮತ್ತೆ ನಾನು ಹಾಗೆ ಹೇಳಿ, ನಮ್ಮ ಮೆಂಟಲ್ ಸೆಟಪ್ ಹೇಗಿದೆ ಅಂತಂದ್ರೆ, ಪಟಾಕಿ ಅಂದ್ರೆ ಹಬ್ಬ, ಹಬ್ಬ ಅಂದ್ರೆ ದೀಪಾವಳಿ. ಹೀಗೆ ಈ ನಮ್ಮಲ್ಲಿ ಇವತ್ತು ಇದೆ, ಇದು ಅದನ್ನ ಏನಕ್ಕೆ ನಿಲ್ಲಿಸಲು ಸಾಧ್ಯ, ಸ್ವಲ್ಪ ಅವಕಾಶ ನಮಗೆ ಕೊಡಬೇಕಾಗ್ತದೆ. ಮತ್ತೊಂದು, ಈಗಾಗಲೇ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಒಂದ್ ಎರಡು ಮೂರು ದಿನ ಅಥವಾ ನಾಲ್ಕೈದು ದಿನ ಹಬ್ಬದಕ್ಕಿಂತ ಮುಂಚೆ ಅಧಿಕ ರಾತ್ರಿ ಎಲ್ಲ ತಪಾಸಣೆ ಮಾಡುವಂಥದ್ದು, ಎಲ್ಲಿ ಸೌಂಡ್ ಆಗುತ್ತೆ ಆ ರೀತಿ ಎಲ್ಲ ಕೆಲವೊಂದಿಷ್ಟು ಇರುತ್ತೆ. ಬಟ್ ಬೇರೆ ಒಂದು ಸಂದರ್ಭದಲ್ಲಿಯೂ ಕೂಡ ಯಾಕೆ ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ ಅಂತ? ಅದೇ ನಾನು ಹೇಳಿದಲ್ಲ ನಿಮಗೆ, ಅದೇನು ಅಂತಂದ್ರೆ, ದೀಪಾವಳಿಗೆ ಎಲ್ಲರೂ ದೀಪಾವಳಿನೇ ಸಂಪೂರ್ಣವಾಗಿ ಅಲ್ಲೇ ಕಾನ್ಸಂಟ್ರೇಟ್ ಆಗ್ತಾರೆ ಪ್ರತಿಯೊಂದು. ಬೇರೆ ವಿಚಾರಗಳಲ್ಲಿ ಬೇರೆ ಸಂದರ್ಭಗಳು, ಅದು ನಮ್ಮ ಇಡೀ ಒಟ್ಟು ಆಳದ ಸ್ಥಿತಿಗತಿಯೇ ಆಗಿದೆ. ಸಂದರ್ಭ ಬಂದಾಗ ಮಾತ್ರ, ಆತನ ಬಂದರೆ ಮಾತ್ರ ಅದಕ್ಕೆ ರಿಯಾಕ್ಟ್ ಆಗುತ್ತೆ. ಉಳಿದ ಸಂದರ್ಭಗಳು ಏನಾದರೂ ಕೂಡ ಯಾರು ಮಾತಾಡೋದರ ಬಗ್ಗೆ ಯಾರು ಈಗ ಕಾನೂನು ತಜ್ಞರೇ ಇವತ್ತು ಹೇಳ್ತಾ ಇದ್ದಾರೆ. ಈಗ ಅಗತ್ಯಕ್ಕಿಂತ ಜಾಸ್ತಿ, ಮತ್ತು ಅವಧಿಗಿಂತ, ಅವರು ನಿಗದಿಪಡಿಸಿದ ಅವಧಿಗಿಂತ ಜಾಸ್ತಿ, ಅಥವಾ ಆ ಡೆಸಿಬಲ್ನ ಬಗ್ಗೆ ನಾನು ನಿಮಗೆ ಹೇಳಿದೆ, ಆ ಡೆಸಿಬಲ್ ಜಾಸ್ತಿ ಇದ್ದಾಗ ಖಂಡಿತವಾಗಿ ಕೂಡ ಅವರ ಮೇಲೆ ತೀವ್ರವಾದಂಥ ಆಕ್ಷನ್ ತೆಗೆದುಕೊಳ್ಬಹುದು ಎಂಬುದಾಗಿ ಇವತ್ತು ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ, ಪರಿಸರ ಮಾಲಿನ್ಯ ಮಂಡಳಿ ಹೇಳಿದೆ ಕೂಡ. ಆದಾಗ್ಯೂ ಕೂಡ ನಮ್ಮ ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಸ್ಥಳೀಯ ಆಡಳಿತಗಳಾಗಲಿ ಅದರ ಬಗ್ಗೆ ಎಚ್ಚೆತ್ತುಕೊಡುವುದೇ ಇಲ್ಲ. ದೀಪಾವಳಿ ತಂದಾಗ ಇಡೀ ದೇಶಾದ್ಯಂತ ನಡೀತಕ್ಕಂತಹ ಒಂದು ಹಬ್ಬ ಅದು. ಅವು ಎಲ್ಲರೂ ಎಚ್ಚರಗೊಳ್ತಾರೆ, ಎಚ್ಚರಗೊಳ್ತಾರೆ, ಅದರ ಮೇಲೆ ಏನು ಮಾಡ್ತಾರೆ, ಅದನ್ನು ನಿಷೇಧಿಸುವ ಹಾಗೆ ಎಲ್ಲ ಒಬ್ಬ ಹೊಡಿತಾರೆ. ಆವಾಗ ಇವರು ಎಚ್ಚರಗೊಳ್ತಾರೆ, ಹೋಗ್ತಾರೆ, ಮತ್ತೆ ಯಥಾಸ್ಥಿತಿ ವಾಪಸ್ ಮೊದಲಿಂದ ಹಾಗೆ ಮನೆಗೆ ಬಿಡ್ತಾರೆ. ಇದೇ ಸಮಸ್ಯೆ ಆಗಲ್ಲ, ಬೇರೇನಿಲ್ಲ. ಓಕೆ, ಇದೀಗ ನಾವು ಮಂಗಳೂರಿನಲ್ಲಿ ಈ ಸರಿ ದೀಪಾವಳಿಯನ್ನು ಗಮನಿಸುವುದಾದ್ರೆ, ಕಳೆದ ಬಾರಿ ದೀಪಾವಳಿ ಆಚರಣೆಗಿಂತ ಈ ಬಾರಿ ದೀಪಾವಳಿಯ ಒಂದು ಸಂದರ್ಭದಲ್ಲಿ ಪಟಾಕಿಗಳ ಸಂಖ್ಯೆ ಬಹುಶಃ ಕಡಿಮೆ ಇರಬಹುದಾ ಅಂತ? ಖಂಡಿತ ಕಡಿಮೆ ಇದೆ, ಕಡಿಮೆ ಆಯ್ತು. ಈಗ ಮಂಗಳೂರಲ್ಲಿ ಅಂತ ಮಾತ್ರ ಅಲ್ಲ, ತುಂಬಾ ಕಡೆಗಳಲ್ಲಿ ಪಟಾಕಿಯ ಸದ್ದು ಗದ್ದಲಗಳು ಈ ಸಲ ಸ್ವಲ್ಪ ಕಡಿಮೆ, ಜಾಸ್ತಿ ಬಹಳ ಕಡಿಮೆ ಆಗಿದೆ. ಒಂದಂತಂದ್ರೆ ಈ ಎನ್ ಜಿ ಓಸ್ ಅಥವಾ ಪರಿಸರ ಪ್ರೇಮಿ ಸಂಘಗಳು ಅಥವಾ ಪರಿಸರ ಘಟಕಗಳು, ಪರಿಸರದ ಬಗ್ಗೆ ಅಭಿಮಾನಿರತಕ್ಕಂಥ ಜನಗಳು, ಇವರೆಲ್ಲರೂ ಕೂಡ ಜನಗಳ ಮಧ್ಯೆ ಹೋಗಿ ಅಥವಾ ಬೇರೆ ಬೇರೆ ಸಂಘಟನೆಗಳಿಗೆ ಹೋಗಿ, ಬೇರೆ ಬೇರೆ ಕಡೆಗಳಿಗೆ ಹೋಗಿ ಅಥವಾ ಸ್ಕೂಲ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಪಟಾಕಿಯನ್ನು ಹೊಡೆಯೋದ್ರಿಂದಾಗಿ ಆಗತಕ್ಕಂತಹ ಅನಾಹುತಗಳ ಬಗ್ಗೆ ಅವರು ಒಂದು ಅರಿವನ್ನು ಮೂಡಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೆ ನಿಮ್ ಇನ್ನೊಂದು ಇದಿದೆ ಏನು ಅಂತಾನೆ, ಈಗ ಇತ್ತೀಚೆಗೆ ನಮ್ಮಲ್ಲಿ ಒಂದು ಆ ಪಟಾಕಿ ಬಿಡಿ ಈ ಪಟಾಕಿ ಬಳಸಿ ಅಂತ ಒಂದು ನೀವು ನೋಡಿದಿರ ಅರ್ಥ ಇಲ್ಲ ನಿಮಗೆ, ಅದು ಹೆಚ್ಚಂಶ ಅದರ ಕಾಸ್ಟ್ ಜಾಸ್ತಿ. ಈಗ ನಿಲ್ಲಿಸಲೇ ಸಾಧ್ಯ ಇಲ್ಲ ಅಂತಲ್ಲ, ಅದರಿಂದ ಕೆಲವರು ಬೊಬ್ಬು ಹಿಡ್ತಾರೆ ಏನು ಅಂತಾರೆ, ಪಟಾಕಿಯನ್ನು ನಿಲ್ಲಿಸಿದ್ರೆ ನಮ್ಮ ಹಬ್ಬವನ್ನು ನಿಲ್ಲಿಸಬೇಕಾಗ್ತದೆ ಅಂತೇಳಿ ಅಲ್ಲ ಅಂತ ಹೇಳ್ತಾ ಇಲ್ಲ, ಹಬ್ಬ ನಿಲ್ಲಿಸುವಂತ ಅಗತ್ಯ ಇಲ್ಲ. ಬಟ್ ಇನ್ನು ಕಾಲಕ್ರಮೇಣ ಅದು ಬರ್ತದೆ ಖಂಡಿತವಾಗಿ ಕೂಡ, ಯಾವುದು ಈ ಪಟಾಕಿ ಬರ್ತದೆ, ಇದು ಈಗ ಒಂದಕ್ಕೆ ಆಲ್ಟರ್ನೇಟ್ ಆಗಿ ಇನ್ನೊಂದು ಒಂದೇ ಬರ್ತದೆ, ಆವಾಗಿದ್ದು ಕಡಿಮೆ ಆದೀತು. ಈಗ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಇವರೇ ಯಾರು ಅಂದರೆ ಈ ಪರಿಸರ ಪ್ರೇಮಿಗಳು ಅಥವಾ ಪರಿಸರ ಸಂಘಗಳು ಅಥವಾ ಈ ಶಾಲೆಗಳಿಗೆ ಹೋಗಿ ಅದರ ಬಗ್ಗೆ ವಿಚಾರ ಮಂಡನೆ ಮಾಡುವಂಥದ್ದು, ಅದಕ್ಕೆ ಆಗತಕ್ಕಂಥ ಅನಾಹುತಗಳ ಬಗ್ಗೆ ಹೇಳುವಂಥದ್ದು, ಜನರಿಗೆ ಒಂದು ರೀತಿ ಅವೇರ್ನೆಸ್ ಬಂದಿದೆ ಇವತ್ತು ಖಂಡಿತವಾಗಿ. ಇವರು ಇಷ್ಟೆಲ್ಲ ಸಮಸ್ಯೆಗಳು ಬರುವಾಗ ಒಂದು ಸ್ವಲ್ಪ ಸಮಸ್ಯೆ ಪೂರ್ತಿ ಅಂತ ಅಲ್ಲ, ಇವತ್ತೊಂದು 30-35% ಇವತ್ತು ಖಂಡಿತ ಪಟಾಕಿ ಹೊಡೆಸುವ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಜನಗಳಿಗೆ ಬಂದಿದೆ, ಅದೇ ಕಾರಣ ಇವರು. ಓಕೆ, ನಾವು ಸ್ವಚ್ಛತೆಯಲ್ಲಿ ಒಂದು ಕಡೆ ನೋಡುದಾದ್ರೆ, ಈಗಾಗಲೇ ಪಟಾಕಿ ಹೊಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಕಸಕಡ್ಡಿಗಳು ಕೂಡ ಬೀಳುತ್ತೆ, ಆದ್ರೆ ಅದನ್ನ ಸ್ವಚ್ಛತೆ ಮಾಡುವಂತಹ ಕೆಲಸಗಳು ಕೂಡ ಕೆಲವೊಂದು ಕಡೆ ಆಗ್ತಾ ಇಲ್ಲ. ನಾನು ಆಗ್ಲೇ ನಿಮಗೆ ಹೇಳಿದೆ ಇದನ್ನೆಲ್ಲ ಏನು ಅಂತಂದ್ರೆ, ಸ್ಥಳೀಯ ಆಡಳಿತದ ಕಾನೂನುಗಳು ಸರಿಯಾಗಿ ಅದನ್ನು ಅವರು ಅಪ್ಲೈ ಮಾಡಿದ್ರಂತಾದ್ರೆ, ಇಂಪ್ಲಿಮೆಂಟ್ ಮಾಡಿದ್ರಂತಾದ್ರೆ ಇದು ಯಾವತ್ತೂ ಕೂಡ ಸರಿಯಾಗ್ಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಅವರು ಮಾಡ್ತಾ ಇಲ್ಲ.
ಕಾನೂನು ಎಲ್ಲದಕ್ಕೂ ಉಂಟು ಮೇಡಮ್, ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಕಾನೂನು ಇದೆ. ಆದರೆ ಜನಗಳಿಗೆ ಅದು ಅದರ ಜನಗಳಿಗೆ ಅದರ ಅವೇರ್ನೆಸ್ ಇಲ್ಲ ಅವರಿಗೆ, ಅದು ಗೊತ್ತಿರುವಂಥ ಅದು ಪುಸ್ತಕದಲ್ಲಿ ಮಾತ್ರ ಕಾನೂನುಗಳು ಇವತ್ತು ಉಂಟು ಅಷ್ಟೇ, ಜನಗಳಿಗೆ ಏನಾಗಿದೆ ಅದರ ಬಗ್ಗೆ ಗೊತ್ತಿಲ್ಲ. ಇದನ್ನು ಅರಿವು ಮೂಡಿಸ್ತಕ್ಕಂಥ ಈ ಕಾನೂನು ಅರಿವು ಮೂಡಿಸ್ತಕ್ಕಂಥ ಕೆಲಸಗಳು ಇವತ್ತು ಆಗಬೇಕು. ಸ್ಥಳೀಯ ಆಡಳಿತಗಳು ಅದನ್ನು ಮಾಡಬೇಕು. ಯಾವುದೋ ಕಾನೂನಲ್ಲಿ ಈಗ ಒಂದು ರಸ್ತೆಯನ್ನು ತುಂಡು ಮಾಡಿದರೆ ಕಾನೂನೇ ರಸ್ತೆಯನ್ನು ತುಂಡು ಮಾಡಿದರೆ ಅದನ್ನು ಮತ್ತೆ ವಾಪಸ್ ಯಥಾ ಪ್ರಕಾರ ಚೆನ್ನಾಗಿ ಮುಚ್ಚಿ ಸಾರ್ವಜನಿಕ ತೊಂದರೆ ಆಗದ ಹಾಗೆ ವಾಹನ ಚಾಲಕ ತೊಂದರೆ ಆಗದ ಹಾಗೆ ಮೊದಲಿನ ಹಾಗೆ ಮಾಡಬೇಕು ಅಂತಿದೆ. ಎಷ್ಟು ಜನ ಮಾಡ್ತಾರೆ, ವರ್ಷಕ್ಕೊಂದಲ್ಲಿ ದಾಮರ ಹಾಕುವಾಗ ಅದನ್ನು ರಿಪೇರಿ ಮಾಡ್ತಾರೆ ಅಷ್ಟೇ ಅಲ್ಲ, ಒಂದು ಛಾವಣಿಯ ನೀರು ಮಾರ್ಗಕ್ಕೆ ಬೀಳಬಾರದು ಅಂತಿದೆ. ಎಲ್ಲ ಕಡೆಗಳಲ್ಲಿ ಛಾವಣಿಯ ನೀರು ಮಾರ್ಗಕ್ಕೆ ಬಿಡ್ತಿದ್ದಾರೆ, ಯಾರು ಮಾತನಾಡ್ತಿದ್ದಾರೆ? ಕೊಳಚೆ ನೀರನ್ನ ರಸ್ತೆಗೆ ಬಿಡಬಾರದು ಅಂತಿದೆ ಕಾನೂನು. ಎಷ್ಟು ಜನ ಇದನ್ನು ಮಾಡ್ತಿದ್ದಾರೆ, ಅದು ಕೊಳಚೆ ನೀರು ಮಾರ್ಗಕ್ಕೆ ಬರ್ತದೆ. ಹಾಗೆ ನಮಗೆ ಹೋಗಿ ಮಾತನಾಡಲು ಸಾಧ್ಯತೆ ಇದೆಯೋ? ನಮಗೆ ಆ ಪವರ್ ನಮಗೆ ಏನು ಕೊಡಲ್ಲ, ಇರುವುದು ಸ್ಥಳೀಯ ಆಡಳಿತಕ್ಕೆ. ಅದನ್ನು ಅವರು ಮಾಡಬೇಕಾಗಿದೆ. ಯಾರು ಯಾರ ಮನೆ ಬಾಗಿಲಲ್ಲಿ ಯಾವ ಪ್ರದೇಶದಲ್ಲಿ ಯಾರು ಪಟಾಕಿ ಹೊಡೆದಿದ್ದಾರೆ, ಹೊಲಸು ಮಾಡಿದ್ದಾರೆ, ಅದನ್ನು ಅವರೇ ಕ್ಲೀನ್ ಮಾಡಬೇಕು ಅನ್ನತಕ್ಕಂಥ ಇದನ್ನು ತರಲಿ, ಅವರ ಮೇಲೆ ಫೈನ್ ಹಾಕಲಿ. ಯಾಕೆ ಆಗುವುದಿಲ್ಲ, ಎಲ್ಲವೂ ಆಗ್ತದೆ. ಮೊದಲು ಅವೇರ್ನೆಸ್ ಕೊಡಬೇಕು, ನಂತರ ಅವರ ಕಾನೂನು ಏನು ಮಾಡಬೇಕಾದ್ರೆ ಅವರ ಮೇಲೆ ಅಪ್ಲೈ ಮಾಡಬೇಕು. ಅದು ಆಗಿಯೇ ಆಗ್ತದೆ, ಆಗದೆ ಖಂಡಿತವಾಗಿ ಸಾಧ್ಯ ಆಗಲೇ ಆಗಬೇಕದು ನಿಜ. ಇನ್ನೊಂದು ಕಡೆ ಈಗ ಚೈನಾ ಪಟಾಕಿಯನ್ನು ನಾವು ಬಳಸಬಾರ್ದು ಮತ್ತು ಭಾರತದಲ್ಲಿ ಮಾಡಿದಂಥ ಪಟಾಕಿಗಳನ್ನೆಲ್ಲ ಬಳಸ್ಬೋದು ಅನ್ನುವಂಥದ್ದು ಇದೆ, ಇದೆಷ್ಟು ಮಟ್ಟಿಗೆ ಸರಿ ಅಂತ? ಯಾಕಂದ್ರೆ ಒಂದು ಕಡೆಯಲ್ಲಿ ಅದು ಪರಿಸರಕ್ಕೆ ಹಾನಿಯಾಗುತ್ತೆ, ಇದೆಲ್ಲ ಪರಿಸರಕ್ಕೆ ಹಾನಿಯಾಗೋದಿಲ್ಲ ಅನ್ನುವಂಥದ್ದು. ಪರಿಸರಕ್ಕೆ ಎರಡರಲ್ಲೂ ಹಾನಿಯಾಗಿ ಆಗ್ತದೆ, ಅದು ಚೈನಾದ ಪಟಾಕಿ ಇರಬಹುದು ಅಥವಾ ಭಾರತದ ಪಟಾಕಿ ಇರುವುದು. ಪಟಾಕಿ ಪಟಾಕಿ ಯಾವತ್ತು ಅದಕ್ಕೆ ಬಳಕೆ ಮಾಡತಕ್ಕಂತಹ ಅದೇನು ಚೈನಾದ ಅದು ಭಾರತದ ಪರಿಸರ ಪ್ರೇಮಿ ಪಟಾಕಿಗಳು ಏನಲ್ಲ, ಅದು ಕೂಡ ಇಲ್ಲಿ ಕೂಡ ಹಾಗಾಗ್ತದೆ. ಚೈನಾದಲ್ಲಿ ಕೂಡ ಅದೇ ಪಟಾಕಿ ಎರಡು ಕೂಡ ಒಂದೇ. ಚೈನಾದವ್ರು ಏನು ಮಾಡ್ತಾರೆ ಅಂತಂದರೆ, ಅದು ಇನ್ನೂ ಹೆಚ್ಚು ಹೆಚ್ಚು ರಂಗು ರಂಗಾಗಿ ಕಾಣಿಸ್ಬೇಕನ್ನೋ ದೃಷ್ಟಿಯಿಂದ ಅದಕ್ಕೆ ಈ ಸೀಸಾ, ಕ್ಯಾಡ್ಮಿಯಂ, ತಾಮ್ರ, ಸೋಡಿಯಂ, ಮೆಗ್ನೀಷಿಯಂ ಇತ್ಯಾದಿ ರಾಸಾಯನಿಕ ಪದಾರ್ಥಗಳನ್ನು ಅದಕ್ಕೆ ಜಾಸ್ತಿ ಬಳಕೆ ಮಾಡ್ತಾರೆ. ಜಾಸ್ತಿ ಅದೇನು ಅಂತಂದರೆ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ಈಗ ನಿಮಗೆ ಗೊತ್ತಲ್ಲ, ಬೇರೆ ಬೇರೆ ಖಾದ್ಯಗಳು ಮಾರ್ಕೆಟ್ ಇದು ಬರ್ತಾ ಉಂಟು. ಒಂದು ಸಲ ಮಕ್ಕಳನ್ನು ತಿಂದರೆ ಮತ್ತೆ ಅವರು ಬಿಡುವುದಿಲ್ಲ, ಜೀವಕ್ಕೆ ಸಂಚಕಾರ ಅದರಲ್ಲಿ ಇದೆ. ಆದರೂ ಮಕ್ಕಳು ಯಾಕೆಂದರೆ ಆ ಮಕ್ಕಳನ್ನು ಅದನ್ನು ಆಕರ್ಷಿಸತಕ್ಕಂತಹ ಯಾವುದೊಂದು ಪದಾರ್ಥ ಹಾಕಿಬಿಡ್ತಾರೆ, ಆ ಜಿಕ್ವಿಗೆ ಆ ರುಚಿಯನ್ನು ಹಾಕಿಬಿಡ್ತಾರೆ, ಮಕ್ಕಳು ಅದಕ್ಕೆ ಹೋಗ್ತಾರೆ. ಇಲ್ಲಿ ಕೂಡ ಅದೇ ರೀತಿ ಬೇರೆ ರಂಗು ರಂಗಾಗಿ ಕಾಣಬೇಕು, ಬೇರೆ ಬೇರೆ ಡಿಸೈನಲ್ಲೂ ಕಾಣಬೇಕನ್ನೋ ದೃಷ್ಟಿಯಿಂದ ಈ ರೀತಿಯ ಬೇರೆ ಬೇರೆ ಕೆಮಿಕಲ್ ಹಾಕಿದಾಗ ಜನ ಅದಕ್ಕೆ ಹೆಚ್ಚು ಮರಳಾಗಿ ಹೋಗ್ತಾರೆ. ಈಗ ಚೀನದ್ದಕ್ಕೂ ಭಾರತ ಇರುವ ವ್ಯತ್ಯಾಸ ಅಷ್ಟೇ ಹೊರತಾಗಿ ಮತ್ತೆ ಬಳಕೆ ಸಾಮಾನ್ಯವಾದ ಬಳಕೆ ಮಾಡತಕ್ಕಂತಹ ರಾಸಾಯನಿಕ ಎಲ್ಲವೂ ಕೂಡ ಒಂದೇ. ಇದು ಬಳಕೆ ಮಾಡಬಹುದು, ಅದು ಬಳಕೆ ಮಾಡುವ ಪ್ರಶ್ನೆ ಇಲ್ಲ, ಅದರಲ್ಲಿ ಎರಡನ್ನೂ ಬಳಕೆ ಮಾಡಬಾರದು. ಮತ್ತೊಂದು, ಈಗಾಗಲೇ ಪರಿಸರಕ್ಕೆ ಹಾನಿಯಾಗುತ್ತೆ ಅಥವಾ ಪರಿಸರದ ವಿಚಾರಕ್ಕೆ ನಾವು ಬರುವುದಾದ್ರೆ ಶಬ್ದ ಬರುವಂತಹ ಪಟಾಕಿಯನ್ನು ಬಳಸಬಾರ್ದು, ಬೇರೆ ರೀತಿಯ ಪಟಾಕಿಗಳನ್ನು ಬಳಸಬಹುದು, ಈ ರೀತಿ ಒಂದು ಮಾತು ಕೇಳಿ ಬರುತ್ತೆ. ಈಗ ಶಬ್ದ ಬರುವಂತಹ ಪಟಾಕಿಗಳನ್ನು ಬಳಕೆ ಮಾಡಬಾರದು, ಶಬ್ದ ಬಾರದ ಪಟಾಕಿಗಳನ್ನು ಬಳಸಬಹುದು ಅಂತ ಹೇಳಿದೆ. ಇರಲಿ ಸರಿ, ಬೇರೆ ಬೇರೆ ನಮ್ಮಲ್ಲಿ ಬೆಳಕು ಬರುವಂಥ ಪೆನ್ಸಿಲಿನ ಹಾಗಿದ್ದಿದೆ, ನಕ್ಷತ್ರ ಗಡ್ಡಿಗಳಿವೆ ಅಥವಾ ವಿಷ್ಣು ಚಕ್ರಂತೆ ಬೇರೆ ಬೇರೆ ಅಥವಾ ಚಾಟಿ ಅಂತ ಬೇರೆ ಬೇರೆಗಳು ಬರ್ತವೆ. ಆದರೆ ಇನ್ನೊಂದು ಕಡೆಯಲ್ಲಿ ಬೀಡಿ ಪಟಾಕಿ ಅಂದರೆ ಓಲೆ ಪಟಾಕಿ ಅಂದರೆ ಕದಿನಂತೆ ಬೇರೆ ಬೇರೆ ಅದು ಒಂದು ಕಡೆಯಲ್ಲಿ ಉಂಟು. ಒಂದು ಶಬ್ದಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ನಮ್ಮ ಕಣ್ಣಿಗೆ ಗೋಚರವಾಗುವಂಥ ಶಬ್ದ ಏನಿಲ್ಲ, ಗೋಚರವಾಗುವಂಥದ್ದು ಮಾತ್ರ ಬೇರೆ ಬಣ್ಣ ಬಣ್ಣಗಳಲ್ಲಿ ಕಾಣುವಂಥದ್ದು. ಆದರೆ ಎರಡರಲ್ಲಿ ಬಳಕೆ ಆಗತಕ್ಕಂತಹ ರಾಸಾಯನಿಕ ಪದಾರ್ಥಗಳು ಕೂಡ ಖಂಡಿತವಾಗಿ ಕೂಡ ನೀರಿಗೆ, ಮಣ್ಣಿಗೆ, ಅದೇ ರೀತಿ ಗಾಳಿಗೆ ಅಪಾಯಕಾರಿ. ಅದನ್ನು ಬಳಕೆ ಮಾಡತಕ್ಕಂತಹ ನಮಗೂ ಕೂಡ ಮನುಷ್ಯನಿಗಾಗಲಿ ಪ್ರಾಣಿಗಾಗಲಿ ಪರಿಸರಕ್ಕಾಗಿ ಎಲ್ಲದೂ ಕೂಡ ಅದು ಸಮಸ್ಯಾತ್ಮಕವಾಗಿರುವಂತದ್ದು. ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದ್ದೇವೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಿತಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ಗಮನಿಸ್ತಾ ಇರ್ಬೋದು, ಯಾಕಂತ ಹೇಳಿದ್ರೆ ಈ ಪಟಾಕಿ ಸಂದರ್ಭದಲ್ಲಿಯೂ ಕೂಡ ನಾವು ಹಬ್ಬದ ಸಂದರ್ಭಗಳಲ್ಲಿ ಪಟಾಕಿಯನ್ನ ಬಳಸುವಂಥದ್ದು, ಅದರಿಂದ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಪರಿಸರಕ್ಕೆ ಹಾನಿಯಾಗುತ್ತೆ ಅನ್ನುವಂಥದ್ದು. ಸಾರ್ವಜನಿಕರು ಕೂಡ ಸಾಕಷ್ಟು ರೀತಿಯಲ್ಲಿ ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು, ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಪಟಾಕಿಗಳನ್ನ ಬಳಸುವಂಥದ್ದು ಎಷ್ಟು ಮಟ್ಟಿಗೆ ಒಂದು ಕಡೆ ಪರಿಸರಕ್ಕೆ ಹಾನಿಯಾಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪರಿಸರಕ್ಕೆ ಹಾನಿಯಾಗುವಂತಹ ದೃಷ್ಟಿಯಿಂದಾಗಿ ಪಟಾಕಿಯ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಎಸ್, ಈಗ ಮತ್ತೆ ನಾವು ನೋಡಿದ್ರೆ ರಾಜಮಣಿ ಕುಂಜ ಅವರು ಈಗ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಈಗಾಗಲೇ ಮತ್ತೊಂದು ವಿಚಾರ ನಾವು ಗಮನಿಸಬೇಕಾಗುತ್ತೆ. ಈಗ ಕಳೆದ ಬಾರಿಗಿಂತ ಈ ಬಾರಿ ಪಟಾಕಿಯನ್ನು ಕಡಿಮೆ ಮಾಡಿ ಬಳಸಲಾಗಿದೆ. ಆ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ನೋಡೋದಾದರೆ ಪಟಾಕಿಗೆ ಎಲ್ಲೋ ಒಂದು ಕಡೆ ಬೇಡಿಕೆ ಕಡಿಮೆ ಆಗ್ತಾ ಇದೆಯಾ ಅಂತ? ಪಟಾಕಿಗೆ ಬೇಡಿಕೆ ಕಡಿಮೆ ಆಗಲಿಕ್ಕೆ
ಎರಡು ಕಾರಣಗಳಿವೆ. ಒಂದು ನಾನು ಆಗ ಹೇಳಿದ ಹಾಗೇನೆ ಜಿ ಎಸ್ ಟಿಯ ಪ್ರಭಾವ ಅದರ ಮೇಲೆ ಆಗಿದೆ, ಅದಕ್ಕೆ ದುಃಖಿಸಬೇಕಾಗಿಲ್ಲ. ಒಂದು ರೀತಿಯಲ್ಲಿ ಪರಿಸರ ಪಟಾಕಿ ದುಬಾರಿ ಆಗಿದೆ ಅನ್ನೋದು, ಹೌದು ದುಬಾರಿ ಆಗಿದೆ, ಅದಕ್ಕೆ ಬೇಸರಿಸುವಂಥದ್ದು ಏನಿಲ್ಲ. ಯಾಕೆಂದ್ರೆ ಇಡೀ ಪರಿಸರ ಮಾಲಿನ್ಯಗೊಳಿಸ್ತಕ್ಕಂತಹ ಅಂತಹ ವಸ್ತುಗಳು ಮೇಲೆ ಜಾಸ್ತಿ ರೇಟನ್ನು ಹಾಕಿದ್ರೆ ಏನು ತೊಂದರೆ ಆಗುದಿಲ್ಲ, ಅದು ಒಂದು ಕಾರಣ. ಎಷ್ಟೊಂದು ಟ್ಯಾಕ್ಸ್ ಮೇಲೆ ಜಾಸ್ತಿ ಆಗಿದೆ ಅದೊಂದು ಕಾರಣ. ಮತ್ತೊಂದು ನಾನು ಆಗ ಹೇಳಿದಲ್ಲ, ಜನಗಳಿಗೆ ಇವತ್ತು ಅವೇರ್ನೆಸ್ ಬಂದಿದೆ ಆ ಕುರಿತಾಗಿ. ಪ್ರತಿಯೊಂದು ಕಡೆಯಲ್ಲಿ ಕೂಡ ಇದೇ ಆಗಿದೆ. ಏನಂತಾರೆ, ಒಂದು ಕಡೆಯಿಂದ ಪ್ಲಾಸ್ಟಿಕ್ನ ಸಮಸ್ಯೆ, ಇನ್ನೊಂದು ಕಡೆಗಳಲ್ಲಿ ಓಪನ್ ಚರಂಡಿ ವ್ಯವಸ್ಥೆ, ಇನ್ನೊಂದು ಕಡೆಯಲ್ಲಿ ಈ ಮೆಗಾ ಇಂಡಸ್ಟ್ರೀಸ್ ಉಗುಳತಕ್ಕಂಥ ಪ್ರದೂಷಣದ ಸಮಸ್ಯೆಗಳು, ಹೀಗೆ ಪ್ರತಿ ಒಂದು ಕಡೆಯಲ್ಲಿ ಬೇಸಾಯ ಕೃಷಿಯ ಸಂದರ್ಭದಲ್ಲಿ ಅದಕ್ಕೆ ಆಗತಕ್ಕಂಥ ರಾಸಾಯನಿಕ ಪದಾರ್ಥಗಳು, ಕ್ರಿಮಿನಾಶಕಗಳು, ಆ ಸಮಸ್ಯೆ, ಇನ್ನೊಂದು ಕಡೆಯಲ್ಲಿ ಈ ಪಟಾಕಿ ಸಮಸ್ಯೆ. ಒಟ್ಟು ಭೂಮಿಯ ನಮ್ಮನ್ನು ಮಾತಿದೆ ಕ್ಷಮಯಾಧರಿತ್ರಿ ಅಂದರೆ, ಕ್ಷಮಯ ಧರಿತ್ರಿಂದ ಭೂಮಿ ಅಂತಾರೆ, ಭೂಮಿ ಕ್ಷಮಾಶೀಲವಳು ಅಂತ ಅರ್ಥ. ಆಕೆಗೆ ಇನ್ನು ಕ್ಷಮೆ ಹೆಚ್ಚುಂಶ, ಆಕೆ ಬತ್ತಲೆ ಆ ಕ್ಷಮೆ ಅನ್ನೋದಕ್ಕಂಥ ಬಾಣ ಇವತ್ತು ಉಳಿದೇ ಇರಲಿಕ್ಕಿಲ್ಲ. ಅಲ್ಲಿವರೆಗೆ ಇವತ್ತು ಏನಾಗಿದೆ, ಮಣ್ಣು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಅಂತ ಅರ್ಥ. ನಿಮ್ಮ ಈ ಮಂಗಳೂರಲ್ಲಿ ನೋಡಿದ್ರೆ ನೀವು ಟ್ಯಾಪ್ ವಾಟರ್ಲ್ಲಿ 60% ಇರೋದು ವಿಷವೇ ಇಲ್ಲಿ, 40% ಮಾತ್ರ ಒಳಿರುವ, 60% ಇದೇ ಇದೆ. ಇದಕ್ಕೆಲ್ಲ ಕಾರಣ ಇದೆ, ಬೇರೆ ಯಾವುದು ಕೂಡ ಅಲ್ಲ. ಅದನ್ನು ಇವತ್ತು ಯಾಕೆ ಅದನ್ನು ಬಳಕೆ ಕಡಿಮೆ ಆಗಿದೆ ಅಂತಂದರೆ, ಒಂದು ನಾನು ಆಗಿ ಹೇಳ್ದಂಗೆ ಜಿ ಎಸ್ ಟಿ, ಎರಡನೇದಾಗಿ ಅದು ಭಾಳ ದುಬಾರಿ ಆಗಿದೆ ಹೇಳಿ, ಅದರಿಂದಾಗಿ ಸ್ವಲ್ಪ ದುಬಾರಿ ಆಗಿದೆ, ಅದು ದುಬಾರಿ ಮಾಡಿದ್ರಿಂದಾಗಿ ಬೇಡಿಕೆ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೊಂದು ಈ ರೀತಿಯ ಅವೇರ್ನೆಸ್ಸನ್ನು ಬೇರೆ ಬೇರೆ ಪರಿಸರ ಪ್ರೇಮಿಗಳು ಅವೇರ್ನೆಸ್ ಕೊಟ್ಟದ್ರಿಂದಾಗಿ ಕೂಡ, ಮತ್ತು ಹೆಚ್ಚೆಚ್ಚು ಇದರಲ್ಲಿ ನಿಮ್ಮ ದೂರದರ್ಶನದಲ್ಲಿ ಅಥವಾ ಆಕಾಶವಾಣಿಯಲ್ಲಿ ಅಥವಾ ನಮ್ಮ ಮಾಧ್ಯಮಗಳಲ್ಲಿ ಬರಹ ಮಾಧ್ಯಮಗಳಲ್ಲಿ ಎಲ್ಲ ಕಡೆಗಳಿಗೆ ಬರ್ತಾ ಉಂಟು, ಇಷ್ಟು ಜನ ಸತ್ತಿದ್ದಾರೆ, ಇಂಥ ಸ್ಥಾನಗಳಿಗೆ ಬಂದಿವೆ, ಹಾಗೆ ಹೀಗೆ ಎಂಬುದಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಸ್ವಲ್ಪ ಬಾಡಿಗೆ ಅಲ್ಲಿ ಸ್ವಲ್ಪ ಬೇಡಿಕೆ ಕಡಿಮೆ ಆಗುವ ಸಾಧ್ಯತೆಗಳು ಉಂಟು. ಈಗಾಗಲೇ ನೀವು ಮಾತಾಡಿದ್ರೆ ಚೈನಾ ದೇಶದ ಒಂದು ಕಡೆ ಪಟಾಕಿಗಳು ಹೆಚ್ಚಿನ ರಂಗರಂಗಲ್ಲಿ ಇರುತ್ತೆ, ಆ ನಿಟ್ಟಿನಲ್ಲಿ ಒಂದು ಕಡೆ ಕೊಂಡುಕೊಳ್ಳುವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಾವು ಆರ್ಥಿಕತೆಯ ಬಗ್ಗೆ ಗಮನಿಸೋದಾದ್ರೆ, ಇದೀಗ ನಾವು ಬೇರೆ ಕಡೆಗೆ ಆರ್ಥಿಕವಾಗಿ ಅವರು ಹೆಚ್ಚು ಲಾಭ ಆಗಲಿ ಅನ್ನುವಂಥ ಕಾರಣದಿಂದಾಗಿ ಅವರ ಪ್ರಾಡಕ್ಟ್ ಅನ್ನು ನಾವು ಬಳಸ್ತಾ ಇದೀವ ಅಂತ. ಹೀಗೆ ಅದು ಒಂದು ರೀತಿಯಲ್ಲಿ ಈಗ ಅವರ ಪ್ರಾಡಕ್ಟಿಗೆ, ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕಡೆಯಲ್ಲಿ ಈ ಹಿಂದೆ ಪ್ರತಿಭಟನೆಗಳಾಯ್ತು, ಚೈನಾ ವಸ್ತುಗಳನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಹೋರಾಟಗಳಾಗಿತ್ತು. ಈಗ ಅದು ನಾವು ಹೆಚ್ಚು ವಿಷಯ ಅದನ್ನು ಸ್ವಲ್ಪ ಮಟ್ಟಿಗೆ ಬೇರೆ ಒತ್ತಟ್ಟಿಗೆ ಇಟ್ಟು ಅದ್ರ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಅಂದ್ರೆ ಪಟಾಕಿಯ ಅಲ್ಲ, ಈಗ ನಮ್ಮ ಪ್ರಾಡಕ್ಟ್ಗಳಿದೆ ಅಂತ. ಹೌದು, ಸಾಕಷ್ಟು ಪ್ರಾಡಕ್ಟ್ ಉಂಟು. ಆದ ಕಾರಣ ಯಾವಾಗ ಅವರ ಚೈನಾದ ಪ್ರಾಡಕ್ಟ್ಗಳಿಗೆ ಇಲ್ಲಿಗೆ ನಾವು ಯಾವಾಗ ಇಲ್ಲಿ ಮಾರ್ಕೆಟ್ಗೆ ತಂದು ಅದನ್ನು ಯಾವಾಗ ಜನಗಳಿಂದ ತಲುಪಿಸ್ತೇವೆಯೋ, ನಮ್ಮ ಆರ್ಥಿಕತೆಗೆ ಸ್ವಲ್ಪ ಅದರಲ್ಲಿ ಪೆಟ್ಟಿ ಇದೆ. ಮತ್ತೆ ಇಲ್ಲಿ ದುಡಿಯುವ ಕೈಗಳಿಗೆ ಕೆಲಸ ಇಲ್ಲದಾಗಿ ಬಿಡ್ತದೆ. ಇಲ್ಲಿ ಯಾವ ಪ್ರಾಡಕ್ಟನ್ನು ನಾವು ಮಾಡಿದ್ದೇವೆಯೋ, ತಯಾರು ಮಾಡಿದ್ದೇವೆಯೋ, ಅದಕ್ಕೆ ಬೇಡಿಕೆ ಇಲ್ಲದಾಗ ಅದರ ತಯಾರಿಕೆ ಕಡಿಮೆ ಆಗ್ತದೆ. ಕಡಿಮೆ ಆದ ಕೂಡಲೇ ಕೈಗಳಿಗೆ ಕೆಲಸ ಇಲ್ಲದಾಗ್ಬಿಡುತ್ತೆ. ಕೆಲಸ ಇಲ್ಲ ಅಂತಂದ್ರೆ ಆರ್ಥಿಕತೆ ಖಂಡಿತವಾಗಿ ಕೂಡ ಕುಗ್ಗಿ ಹೋಗ್ಬಿಡುತ್ತೆ. ಅದೇ ರೀತಿಯಲ್ಲಿ ಒಂದು ಸಂದರ್ಭದಲ್ಲಿ ಯಾವತ್ತು ಈಗ ಯಾವತ್ತು ಕೂಡ ಏನಾಗ್ತದೆ, ಒಂದು ಸಂದರ್ಭದಲ್ಲಿ ಬಣ್ಣ ರಂಗರಂಗಿನ ವಸ್ತುಗಳನ್ನು ಅದ್ಭುತ ನಮ್ಮನ್ನು ಅತ್ಯಂತ ಆಕರ್ಷಣೆ ಮಾಡ್ತಕ್ಕಂಥ ವಸ್ತುಗಳನ್ನು ಖಂಡಿತವಾಗಿ ಏನು ಮಾಡ್ತಾನೆ, ಬೇರೆ ವಿದೇಶಿಯರು ನಮ್ಮ ದೇಶಕ್ಕೆ ಕಳಿಸಬಹುದು. ಅದು ಯಾವತ್ತು ಕೂಡ ಹಾಗೇನೆ ಕಳಿಸ್ತಾರೆ. ಇದನ್ನು ಹೀಗೆ ಅಟ್ರಾಕ್ಟ್ ಮಾಡಿ 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 ಕೊನೆಗೆ ಏನು ಮಾಡ್ತಾರೆ ಅಂತಂದ್ರೆ, ಅದುವೇ ವಸ್ತುವಿನ ಮೇಲೆ ದುಬಾರಿ ಬೆಲೆಯನ್ನು ಹಾಕಿ ನಿಮ್ಮನ್ನು ಮಠನೆ ಮಲಗಿಸಿಬಿಡ್ತಾರೆ. ಆವಾಗ ಏನಾಯ್ತಂದ್ರೆ, ನಮ್ಮ ದೇಶದಲ್ಲಿ ಆಗತಕ್ಕಂತಹ ಸಾಮಗ್ರಿಗಳ ಅದರ ನಿರ್ಮಾಣ ಕಡಿಮೆ ಆಗ್ತದೆ, ಆಚೆಯಿಂದ ಬರತಕ್ಕಂಥ ವಸ್ತುಗಳ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಆಟೋಮೆಟಿಕಲಿ ಏನಾಗ್ತದೆ, ನಮ್ಮ ಆರ್ಥಿಕತೆ ಖಂಡಿತ ಬೆಲೆ ಕುಸಿದ್ಬಿಡ್ತದೆ. ಈ ದೃಷ್ಟಿಯಿಂದ ಅವು ಈಗ ಅವರಿಗೆ ಆಗಲಿ ಹೆಚ್ಚು ವ್ಯಾಪಾರ ಆಗಲಿ, ಅವರ ಪಡೆ ಹೆಚ್ಚು ಹೆಚ್ಚು ಪರ್ಚೇಸ್ ಆಗಲಿ ಅನ್ನೋದು ನಾವು ಮಾಡುವುದಲ್ಲ, ಅದು ಅವರು ಮಾಡ್ತಾ ಇದ್ದಾರೆ. ನಮಗೆ ಈ ಇಕಾನಮಿಯ ಬಗ್ಗೆ ನಮ್ಮ ಜನಗಳು ಅವರಿಗೆ ಆರ್ಥಿಕತೆಯಲ್ಲಿ ಲಾಭ ಮಾಡಿಕೊಡ್ತಿದ್ದೇವೆ. ಹೌದು. ನಿಜ. ಈಗಾಗಲೇ ಮತ್ತೊಂದು ಕಡೆಯಲ್ಲಿ ನಾವು ನಮ್ಮ ಮಂಗಳೂರಿನಲ್ಲಿ ಈ ಸರಿ ಪರಿಸರ ಸ್ನೇಹಿಯಾಗಿ ದೀಪಾವಳಿಯನ್ನ ಆಚರಣೆ ಮಾಡಿದ್ರು ಅನ್ನುವಂಥದ್ದು, ಇದೀಗ ಬೇರೆ ಕಡೆಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಮಂಗಳೂರಿನಲ್ಲಿ ಇದರ ಸಂಖ್ಯೆ ಕಡಿಮೆ ಇತ್ತ ಅಂತ ಪಟಾಕಿಗಳನ್ನು ಬಳಸುವಂಥದ್ದು? ನನಗೆ ಇಲ್ಲಿ ಪಟಾಕಿಯ ಸಂಖ್ಯೆ, ಪಟಾಕಿಯನ್ನು ಎಷ್ಟರ ಮಟ್ಟಿಗೆ ಬಳಸಿದ್ದಾರೆ ಅನ್ನೋದು ನನಗೆ ಅದರ ಬಗ್ಗೆ ಅರಿವಿಲ್ಲ. ಆದರೆ ನಮ್ಮಾಚೆ ಕೆಲವು ಕಡೆಗಳಲ್ಲಿ, ಈಗ ಬಂಟ್ವಾಳ, ಪುತ್ತೂರು ಇತ್ಯಾದಿ ಕಡೆಗಳಲ್ಲಿ ಪಟಾಕಿ ಕಳೆದ ವರ್ಷಕ್ಕಿಂತ ಸುಮಾರು 60% ಕಡಿಮೆ ಆಗಿದೆ. ಖಂಡಿತವಾಗಿ ಬಹಳ ಕಡಿಮೆ ಆಗಿದೆ. ಬಹಳ ಅಂದ್ರೆ ನಮ್ಗೊಂದು 3/4% ಕಡಿಮೆ ಆಗಿದೆ. ಹೌದು, 3/4% ಕಡಿಮೆ ಆಗಿದೆ. ಆದ್ರೆ ಜನರಲ್ಲಿ ಅವೇರ್ನೆಸ್ ಇಲ್ಲ ಅಂತ ಹೇಗೆ ಹೇಳ್ತೀರ ನೀವು? ಈಗ ನಾವು ಎಷ್ಟೋ ಸಲ ಜನಗಳು ಏನ್ ಮಾಡಬೇಕು ಅಂದ್ರೆ ಇದನ್ನ
ಹೊಂದಾಣಿಕೆ ಮಾಡಿಕೊಳ್ಬೇಕು, ಜನಗಳಿಗೆ ಮಾತನ್ನು ಕೇಳಬೇಕು. ನಾವು ಎಷ್ಟು ಹೇಳ್ಬೋದು, ಆದರೆ ಜನಗಳೇ ಅದನ್ನು ಕಾರ್ಯಗತಗೊಳಿಸಿ ನಾವು ಏನು ಮಾಡಬಹುದು ಅಂತ ಪ್ರಶ್ನೆಗಳು ಜನಗಳು ಕೇಳ್ತಾರೆ. ಕೇಳಬೇಕು ಅಂತಾದರೆ ಅವರಿಗೆ ಇದರ ಸ್ಥಿತಿಗತಿಯ ಬಗ್ಗೆ ನಾವು ಅವೇರ್ನೆಸ್ ಕೊಡಬೇಕು. ಹೌದು, ಈಗ ಸಾರ್ವಜನಿಕ ಗಣೇಶೋತ್ಸವ ಆಯಿತು. ಸಾರ್ವಜನಿಕ ಗಣೇಶೋತ್ಸವ ಆಗೋಕ್ಕೆ ಎಲ್ಲರೂ ಕೂಡ ಏನು ಮಣ್ಣಿನ ಗಣಪತಿಯನ್ನು ಬಿಟ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸಿಗೆ ಬಂದರು, ಅದಕ್ಕೆ ಪೇಂಟನ್ನು ಕೊಟ್ಟರು, ಬೇರೆ ಬೇರೆ ಅಥವಾ ಮಣ್ಣಿನಲ್ಲಿ ಮಾಡುವ ಪೇಂಟನ್ನು ಕೊಟ್ಟರು, ಆ ಮೂಲಕ ಇದು ಮಾಡ್ತಾ ಇದ್ರು. ಹೌದು, ಈಗ ಆಟೋಮೆಟಿಕಲಿ ಎಷ್ಟು ಕಡಿಮೆ ಆಗಿದೆ ನಮ್ಮಲ್ಲಿ ಇವತ್ತು. ಈಗ ಅಂತಹ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಒಂದು ನದಿಯಲ್ಲಿ ಒಂದು ಕೆರೆಯಲ್ಲಿ ಎಷ್ಟು ಎಷ್ಟು ಗಣಪತಿ ಮೂರ್ತಿಗಳು ಕರಗದೆ ಆಗಿರ್ತಾ ಇದ್ವು, ಆ ಪೇಂಟ್ ಅದರೊಳಗೆ ಎಷ್ಟು ಹೋಗ್ತಾ ಇತ್ತು, ಆ ಕಲುಷಿತಗೊಳ್ತಾ ಇದೆ ನೀರು. ಇವತ್ತು ಯಾಕೆ ಅಷ್ಟು ಕಡಿಮೆ ಆಯ್ತದ್ದು? ನೀವು ಬೀಡಿಯನ್ನು ತಗೊಳ್ಳಿ, ಸಿಗರೇಟನ್ನು ತಗೊಳ್ಳಿ, ಜನರಿಗೆ ಅವೇರ್ನೆಸ್ ಕೊಟ್ಟಾಗ ಆಟೋಮೆಟಿಕ್ ಬಿಡ್ತಾರೆ, ಅದು ಬಿಡದಿರಲಿ. ಸರ್, ಎಲ್ರಿಗೂ ಕೂಡ ಜೀವ ಮುಖ್ಯವೇ. ಹೌದು, ನಿಜ. ಅದಲ್ಲ, ಅದ್ರ ಜೊತೆಯಲ್ಲಿ ಸಮಸಮವಾಗಿ ಕಾನೂನುಗಳನ್ನು ಕೂಡ ಅಧಿಕಾರಿಗಳು ಖಂಡಿತವಾಗಿ ಕೂಡ ಜನರಿಗೆ ಕಾನೂನು ಕೂಡ ಅಪ್ಲೈ ಮಾಡಬೇಕು. ಅದು ಎರಡು ಕೂಡ ಒಟ್ಟೊಟ್ಟಿಗೆ ಹೋದರೆ ಮಾತ್ರ ಏನಾಗ್ತದೆ ಅಂದರೆ ನಮ್ಮಲ್ಲಿ ಇದಾಗಲಿ ಸಾಧ್ಯ ಇದೆ. ಆ ತಗೋಣ ಆ ಮಟ್ಟಿಗೆ ನಮ್ಮಲ್ಲಿ ಕಡಿಮೆ, ನಮ್ಮಲ್ಲಿ ಸುಮಾರು ಮುಕ್ಕಾಲಂಶ ಈ ಸಲ ಕಡಿಮೆ ಆಗಿದೆ ಖಂಡಿತ. ಆ ಅವೇರ್ನೆಸ್ ಕೊಡಬೇಕಷ್ಟೇ. ಓಕೆ, ಮುಖ್ಯವಾಗಿ ಜನರಿಗೆ ಒಂದು ಕಡೆಯಲ್ಲಿ ಅವೇರ್ನೆಸ್ ಅನ್ನು ಕೊಟ್ಟಾಗ ಮಾತ್ರ ಇಂಥದ್ದು ಆಗ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು. ಹೌದೌದು, ಖಂಡಿತ. ನೋಡಿ, ಬೀಡಿ ಸಿಗರೇಟ್ ಅವಸ್ಥೆ ಇವತ್ತು ನೀವು ಮಾರ್ಗದ ಬದಿಯಲ್ಲಿ ಶೇಕಡ 90% ಬೀಡಿ ಎಳಿವರ ನೀವು ಕೊಳ್ಳಿ ಸಾಧ್ಯ ಇವತ್ತು ಇಲ್ಲ. ಹೌದು, ಅಬ್ಸಲ್ಯೂಟ್ಲಿ ನಿಲ್ ಕೆಲವು ಕಡೆಗಳಲ್ಲಿ. ಯಾಕೆ? ಒಂದು, ಜನರಿಗೆ ಅವೇರ್ನೆಸ್ ಬಂತು ಅದರ ಬಗ್ಗೆ. ಮತ್ತೊಂದು ಏನು ಅಂತಂದ್ರೆ, ಸರ್ಕಾರ ಅದರ ಮೇಲೆ ತೀವ್ರವಾದ ನಿಗಾ ವಹಿಸಲು ಆರಂಭ ಆಯಿತು. ಇದು ಆಗಬೇಕು ಎಲ್ಲ ಕಡೆಗೆ. ಈಗ ಪಟಾಕಿಯ ಮಟ್ಟಿಗೆ ಆಗಲಿ, ಪ್ಲಾಸ್ಟಿಕ್ನ ಬಗ್ಗೆ ಆಗಲಿ, ಎಲ್ಲದರ ಬಗ್ಗೆ ಕೂಡ ಈ ರೀತಿಯ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ನಾವು. ಇನ್ನೊಂದು ಕಡೆ ಜನರಿಗೆಲ್ಲೋ ಒಂದು ಕಡೆ ಈ ಪಟಾಕಿಯನ್ನು ಕೊಂಡುಕೊಳ್ಳುವಂಥದ್ದು, ನಾವು ಪಟಾಕಿಯನ್ನು ತೆಗೆದುಕೊಂಡ್ಬಿಟ್ಟು ಒಂದು ಸರಿ ನಾವು ಪಟಾಕಿ ಹಾರಿಸಿ ಬಿಟ್ಬಿಡ್ತೇವೆ, ಬಟ್ ಅದರಿಂದ ಒಂದು ಕಡೆಯಲ್ಲಿ ನಮಗೆ ಯಾವುದೇ ರೀತಿ ಲಾಭ ಇಲ್ಲ, ಇದರಿಂದ ವೇಸ್ಟ್ ಆಗುತ್ತೆ ಮನಿ ಅನ್ನುವಂಥ ಭಾವನೆ ಕೂಡ ಒಂದು ಕಡೆಯಲ್ಲಿ ಜನರಿಗೆ ಇರ್ಬೋದಾ? ಖಂಡಿತವಾಗಿ ಇದೆ. ಈಗ ಒಂದು ರೀತಿಯಲ್ಲಿ ಪಟಾಕಿ ಇಂದ ಹಣವನ್ನು ನಾವು ಸುಡ್ತಾ ಇದ್ದೇವೆ, ನಾನು ಹೊಟ್ಟೆ ಉರಿಯುತ್ತದೆ, ಹೊಟ್ಟೆ ಉರಿಯುತ್ತೆ ನಿಜವಾಗಿ. ಅಂದ್ರೆ ಕೆಲವು ಮನೆಗಳಲ್ಲಿ ಲಕ್ಷಾಂತರ ರೂಪಾಯಿ ಇಟ್ಟುಕೊಳ್ಳುವಂತ ವಸ್ತು ಅಲ್ಲ, ಮತ್ತೆ ನಾವು ತಿನ್ಲಿಕ್ಕೂ ಕೂಡ ಇರುವಂತ ವಸ್ತು ಅಲ್ಲ ಅದು. ಖಂಡಿತವಾಗಿ ಪರಿಸರನ ಹಾಳು ಮಾಡ್ಲಿಕ್ಕೆ ಇರುವಂತದ್ದು, ಬೇರೆ ಯಾವುದು ಕೂಡ ಇಲ್ಲ. ಪರಿಸರವನ್ನು ಹಾಳು ಮಾಡ್ಲಿಕ್ಕೆ ಇರುವಂತದ್ದು, ನಾವು ಹಣವನ್ನೇ ಸುಡುವಂತದ್ದಲ್ಲಿ, ಪಟಾಕಿನಲ್ಲ ಹಣವನ್ನೇ. ಒಂದು ಕ್ಷಣಿಕವಾದಂತಹ ಸುಖಕ್ಕೋಸ್ಕರ ನಾವು ಲಕ್ಷಾಂತರ ರೂಪಾಯಿಯನ್ನೇ ಏನ್ ಮಾಡಿದ್ರೆ ಹಾಳು ಮಾಡ್ತಾ ಇದ್ದೇವೆ. ಖಂಡಿತ ಇದನ್ನು ಮಕ್ಕಳಿಗೆ ಹೇಳಬೇಕು, ನಿಜ ಮಕ್ಕಳಿಗೆ ಹೇಳಿ, ಮಕ್ಕಳಲ್ಲಿ ಈ ಅವರ ಸಹ ತರಬೇಕು. ಇದು ಖಂಡಿತವಾಗಿ ಇನ್ನೂ ಕಡಿಮೆ ಆಗಲಿ ಸಾಧ್ಯ ಇದೆ. ಹೌದು, ಇನ್ನು ಹಬ್ಬ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಬಹಳ ಮುಖ್ಯವಾಗಿ ದೀಪಾವಳಿ ಹಬ್ಬಗಳನ್ನ ಹೇಳ್ತೇವೆ. ಈ ಹಬ್ಬದ ಸಂದರ್ಭದಲ್ಲಿ ಎಷ್ಟೋ ಮನೆಗಳಲ್ಲಿ ಪಟಾಕಿಯನ್ನು ತರುವಂಥದ್ದು, ಮಕ್ಕಳಿಗೂ ಕೂಡ ಅದಂದ್ರೆ ಒಂಥರ ಇಂಟ್ರೆಸ್ಟ್ ಇರುತ್ತೆ, ಬಟ್ ಪಟಾಕಿ ಬೇಕನ್ನುವಂಥದ್ದು ಇರುತ್ತೆ. ಬಟ್ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ಇಂಥ ಸಮಯದಲ್ಲಿ? ಅದೇ ನಾನು ಹೇಳಿದೆ, ಮಕ್ಕಳನ್ನು ಕಂಟ್ರೋಲ್ ಮಾಡುವಂಥದ್ದೇ ಮಕ್ಕಳಿಗೆ ಮನೆಯವರು ಅಥವಾ ಮಕ್ಕಳಿಗೆ ನಾನು ಶಾಲೆಗಳಲ್ಲಿ ಕೊಡು. ಈಗ ನೋಡಿ, ನಮ್ಮ ಮಕ್ಕಳ ಪ್ರೈಮರಿ ಸ್ಕೂಲಿನ ಹೈಸ್ಕೂಲ್ ಮಕ್ಕಳ ಸ್ಥಿತಿಗತಿ ಹೇಗಿದೆ ಅಂತಂದರೆ, ಶಾಲೆಯಲ್ಲಿ ಒಂದು ಟೀಚರ್ ಯಾವುದಾದ್ರೂ ಮಕ್ಕಳಿಗೆ ಹೇಳಿದ್ರು ಅಂತಾದರೆ ಅದು ತಪ್ಪೇ ಆಗಿದ್ರು ಕೂಡ ಅದು ವೇದವಾಕ್ಯ ಮಕ್ಕಳಿಗೆ. ಹೌದು, ಇತ್ತು ಆ ಪ್ರೈಮರಿ ಸ್ಕೂಲಿನ ಟೀಚರ್ಸ್ಗೆ ಇದನ್ನು ಹೇಳುವ, ಅವರು ಈ ಮಕ್ಕಳಿಗೆ ಹೇಳುವ ಹಾಗೆ ಅದನ್ನು ನಾವು ಮಾಡಬೇಕು. ಮಾಡಿದ್ರೆ ಖಂಡಿತವಾಗಿ ಕೂಡ ಮಕ್ಕಳು ಹೇಳ್ತವೆ. ಆನಂತರ ತಂದೆ ತಾಯಿಗಳು ಮಕ್ಕಳಿಗೆ, ಮಕ್ಕಳನ್ನು ನಾವು ಬಹಳ ಪ್ರೀತಿಯಲ್ಲಿ ಸಾಕಿದ್ದೇವೆ, ಅವರಿಗೆ ನಾವು ಅದನ್ನು ನಾವು ಕೊಡಬೇಕು ಎಂಬುದಾಗಿ ಹೇಳಿ, ನಮ್ಮಲ್ಲಿ ಇದೇ ಬೇಕಾದ ಅವರಿಗೆ ಕೊಡಬೇಕು ಎಂಬುದಾಗಿ ಈ ರೀತಿಯ ರೀತಿಯಲ್ಲಿ ಪ್ರೀತಿಯ ಮೇಲೆ ಹೋದರೆ ಅದು ಆಗಲಿಕ್ಕಿಲ್ಲ. ಸ್ವಲ್ಪ ಮಟ್ಟಿಗೆ ಮಕ್ಕಳಿಗೆ ಇದರಿಂದ ಆಗದ ಈ ಪಟಾಕಿಯಿಂದ ಆಗತಕ್ಕಂಥ ಬೇರೆ ಬೇರೆ ಪಟಾಕಿ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಕೆಮಿಕಲ್ಸ್ ಯಾವುದೇ ಇರ್ಬೋದು, ಇದರ ಬಗ್ಗೆ ಆಗತಕ್ಕಂಥ ಹಾನಿ ಎಂಥದ್ದು ಎಂಬುದೇ ಮಕ್ಕಳಿಗೆ ಅದನ್ನು ಹೇಳಬೇಕು. ಮಕ್ಕಳು ಯಾಕೆ ಕಡಿಮೆ ಮಾಡುವುದಿಲ್ಲ, ಕಡಿಮೆ ಮಾಡಿಯೇ ಮಾಡ್ತಾರೆ. ಹೌದು, ಯಾಕೆ ಟೀಚರು ನಂಬುತ್ತಾರೆ, ಖಂಡಿತ ತಂದೆ ತಾಯಿಗಳಿಂದ ಅಧಿಕವಾಗಿ ಟೀಚರ್ಗಳು ನಂಬುತ್ತಾರೆ, ಅವರ ಮಾತು ಅಂದರೆ ಹಾಗೆ ಅಂತ ಅರ್ಥ ಹೇಳಿ. ಅದೇ ರೀತಿಯಲ್ಲಿ ತಂದೆ ತಾಯಿಗಳು ಕೂಡ ಅದನ್ನು ಹೇಳಿ, ಮಕ್ಕಳು ಆಟೋಮೆಟಿಕ್ಲಿ ಕಡಿಮೆ ಮಾಡಿಯೇ ಮಾಡ್ತಾರೆ. ಅದನ್ನು ಯಾವ ಯಾವ ರೀತಿಯ ರೋಗಗಳು ಬರ್ತವೆ ಅನ್ನೋದನ್ನು ಹೇಳಿ, ಯಾಕೆ ಮಾಡೋದಿಲ್ಲ, ಖಂಡಿತ ಆಗಿ ಆಗ್ತದೆ. ಓಕೆ, ಇನ್ನೊಂದು ಕಡೆ ಈಗಾಗಲೇ ನಾವು ನೋಡಿದ್ವಿ, ಕಳೆದ ಬಾರಿಗಿಂತ ನಮ್ಮ ಮಂಗಳೂರಿನಲ್ಲಿ ಪಟಾಕಿಯನ್ನು ಬಳಸಲಿಲ್ಲ, ಆ ನಿಟ್ಟಿನಲ್ಲಿ ಒಂದು ಪರಿಸರ ಸ್ನೇಹಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅನ್ನುವಂಥದ್ದು. ಹಾಗಾದ್ರೆ ಈಗಾಗಲೇ ಒಂದು ಕಡೆ ಪಟಾಕಿನ ಬಳಸದೆ ಬೇರೆ ಕಡೆಯಿಂದಲೂ ಕೂಡ ನಮ್ಮ ಪರಿಸರಕ್ಕೆ ಸಾಕಷ್ಟು ರೀತಿಯಲ್ಲಿ ಮಾಲಿನ್ಯ ಆಗ್ತಾ ಇದೆ. ಇನ್ನು ಯಾವ್ಯಾವ ರೀತಿಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಒಂದು ಕಡೆಯಲ್ಲಿ ಪರಿಸರಕ್ಕೆ ಎಫೆಕ್ಟ್ ಆಗ್ತಾ ಇದೆ ಅಂತ? ಅದು ಹೆಚ್ಚುಂಶ, ಅದು ಬಹಳ ದೀರ್ಘವಾಗಿರತಕ್ಕ ವಿಚಾರ. ಅದು ಪಟಾಕಿಗಳಿಂದ ನಾವು ಹೇಳಿ, ಈಗ ಸ್ಪೆಷಲಿ ಪಟಾಕಿಗಳಿಂದಾಗಿ. ಹೌದು, ಯಾಕಂದ್ರೆ ಒಂದು ಪಟಾಕಿ ಅನ್ನುವಂಥದ್ದನ್ನ ಕೇವಲವಾಗಿ ನಾವು ಅದರಿಂದಲೇ ನಮ್ಮ ಪರಿಸರ ಹಾನಿ ಆಗ್ತಿದೆ ಅನ್ನುವಂಥದ್ದನ್ನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಬೇರೆ ರೀತಿಯಿಂದಲೂ ಕೂಡ ಪರಿಸರಕ್ಕೆ ಸಾಕಷ್ಟು ರೀತಿಯಲ್ಲಿ ಹಾನಿಗಳಾಗ್ತಾ ಇರುವಂತದ್ದು. ಅದರಿಂದಲೇ ಪರಿಸರ ಹಾನಿ ಆಗ್ತೆ ಅಂತ ಅಲ್ಲ, ಅದರಿಂದಲೂ ಕೂಡ ಪರಿಸರಕ್ಕೆ ಹಾನಿ ಇದೆ ಅಂತ ಅರ್ಥ. ಹೌದು, ಪರಿಸರಕ್ಕೆ ಹಾನಿ ಇದೆ,
ಮನುಷ್ಯನ ಬದುಕಿನ ಮೇಲೆ ತೀವ್ರವಾಗಿರತಕ್ಕಂಥ ಒತ್ತಡವನ್ನು ತರ್ತದೆ, ಮನಸ್ಸಿನ ಮೇಲೆ ಒತ್ತಡವನ್ನು ತರ್ತದೆ, ಬೇರೆ ಬೇರೆ ರೀತಿಯ ಒತ್ತಡವನ್ನು ತರಲಿಕ್ಕೆ ಸಾಧ್ಯತೆ ಇದೆ. ನಮಗೆ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ ಅದು ಕೂಡ ಕಾನೂನಲ್ಲಿ ಉಂಟು. ಏನು ಅಂತಂದ್ರೆ, ಈ ಕಾಡು ಪ್ರಾಣಿಗಳು ಇರತಕ್ಕಂಥ ಪ್ರದೇಶಗಳಲ್ಲಿ ಪಟಾಕಿಗಳನ್ನು ಹೊಡಿಬಾರದು ಅಂತ ಇದೆ. ಹಕ್ಕಿ ಇತ್ಯಾದಿಗಳಿರತಕ್ಕಂಥ ಪ್ರದೇಶಗಳಲ್ಲಿ ಪಟಾಕಿಯನ್ನು ಹೊಡಿಬಾರದು ಅಂತಿದೆ. ಅಥವಾ ಆಸ್ಪತ್ರೆಗಳ ವಠಾರ ಅಂಥ ಸಂದರ್ಭದಲ್ಲಿ ಹೊಡಿಬಾರದು. ಇದಕ್ಕೆ ಅಂದರೆ ಮಾನಸಿಕ ಒತ್ತಡ, ಹೃದಯದ ಮೇಲಿನ ಒತ್ತಡ, ಇಂಥದ್ದೆಲ್ಲ ಬರ್ತದೆ ಅಂತೇಳಿ ಇದು ಒಂದು ಕಡೆಯಲ್ಲಿ. ಅಂದರೆ ಇದು ಒಂದು ಪಟಾಕಿಯಿಂದಾಗಿ ಆಗತಕ್ಕಂಥ ಮಾಲಿನ್ಯ, ಒಂದು ಪರಿಸರ ಮಾಲಿನ್ಯ ಮನುಷ್ಯ ಮೇಲೆ ಹಾಕಂಥ ಮಾಲಿನ್ಯ. ಇನ್ನೊಂದು ಕಡೆಯಲ್ಲಿ ನಮ್ಮ ಮೆಗಾ ಇಂಡಸ್ಟ್ರೀಸ್ ಮಾಡತಕ್ಕಂಥ ಮಾಲಿನ್ಯಗಳು ನಮಗೆ, ನಾವು ಅದನ್ನು ಅರ್ಥ ಮಾಡಿಕೊಳ್ತೀವಿ. ಎಷ್ಟು ಮೆಗಾ ಇಂಡಸ್ಟ್ರೀಸ್ ನಮ್ಮಲ್ಲಿ ಇವತ್ತಿದೆ, ಆ ಮೆಗಾ ಇಂಡಸ್ಟ್ರೀಸ್ ಇದೆ, ಪ್ಲಾಸ್ಟಿಕ್ ಇಲ್ವ ನಮ್ಮಲ್ಲಿ? ಪ್ಲಾಸ್ಟಿಕ್ನಿಂದಾಗಿ ಇಷ್ಟು ಸಮಸ್ಯೆಗಳನ್ನು ಬರ್ತಾ ಉಂಟು. ಪ್ಲಾಸ್ಟಿಕ್ನಿಂದಾಗಿ ಏನಾಗಿದೆ, ಚರಂಡಿಯಲ್ಲಿ ನೀರು ಸಂಪೂರ್ಣವಾಗಿ ನಿಂತು ಅದರಲ್ಲಿ ಎಂತೆಂಥ ಯಾವ್ಯಾವ ರೀತಿಯ ಗ್ಯಾಸ್ ಉತ್ಪತ್ತಿಯಾಗಿ ಅದು ಒಡೆದು ಹೋಗಿ ಆ ಗ್ಯಾಸ್ ಎಲ್ಲಾ ಕಡೆಗಳು ಸ್ಪ್ರೆಡ್ ಆಗಿ ಜನರ ಉಸಿರಾಟಕ್ಕೆ ತೊಂದರೆ ಬಂದದ್ದು ಇಲ್ವೇ? ಎಷ್ಟು ಇವತ್ತು ನಮ್ಮಲ್ಲಿ ಏನಾಗಿರ್ತಾರೆ, ಈ ಗಾರ್ಬೇಜ್ ಏನಿದೆ ಅಥವಾ ಪ್ರದೂಷಣಗಳು ಏನಿವೆ, ತ್ಯಾಜ್ಯ ವಸ್ತುಗಳು, ಅವುಗಳ ರಾಶಿಯನ್ನ ನೀವೆಲ್ಲ ಶೇಕಡ ಅವರು ಲೆಕ್ಕ ತೆಗೆದ್ರೆ ಅದ್ರಲ್ಲಿ ಶೇಕಡ 60% ಇರುವುದೇನು ಅಂದ್ರೆ ಪ್ಲಾಸ್ಟಿಕ್. ಆಟೋಮೆಟಿಕ್ ಎಲ್ಲಿಯಾದ್ರೆ ಅದಕ್ಕೆ ಎಲ್ಲ ಅಕಸ್ಮಾತ್ ಆಗಿ ಬೆಂಕಿ ಹಿಡಿಯಿತು ಅಂತಂದ್ರೆ ಅದರಿಂದ ಹೊರಬರತಕ್ಕಂತಹ ಪ್ರದೂಷಣ, ಆ ತ್ಯಾಜ್ಯ ಗಾಳಿ ಅಥವಾ ಅದರ ಏನು ಅದರ ಹೊಗೆ, ಆ ಪ್ಲಾಸ್ಟಿಕ್ನಲ್ಲಿ ಮತ್ತು ಇತರ ವಸ್ತುಗಳಲ್ಲಿ ಅವರು ಬಳಕೆ ಮಾಡಿರ್ತಕ್ಕಂತಹ ಬೇರೆ ಬೇರೆ ರೀತಿಯ ರಾಸಾಯನಿಕಗಳೇನಿವೆಯೋ ಆ ರಾಸಾಯನಿಕಗಳೆಲ್ಲ ಬೆಂಕಿ ಬಿದ್ದಾಗ ಆ ರಾಸಾಯನಿಕ ಹೊತ್ತುಕೊಂಡು ಹೋಗಿ ಎಲ್ಲವೂ ಕೂಡ ಸ್ಪ್ರೆಡ್, ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗ್ತದೆ. ಸ್ಪ್ರೆಡ್ ಆದ ಕೂಡಲೇ ಅದನ್ನೇ ನಾವೇನು ಮಾಡಬೇಕು, ಉಸಿರಾಡಬೇಕಾಗ್ತದೆ. ಇದರಿಂದ ಮತ್ತೆ ಒನ್ಸೆಗೆ ಏನಾಗಿರ್ತದೆ, ನಾನು ಆಗ ನಿಮಗೆ ಪಟಾಕಿನಾಗಬೇಕಾದ ಸಮಸ್ಯೆಗಳಿವೆ, ರಕ್ತದ ತಡೆ ಇರಬಹುದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು ಅಥವಾ ಒಂದು ಗರ್ಭದ ಅಥವಾ ಗರ್ಭಕ್ಕೆ ಆಗತಕ್ಕಂತಹ ಸಮಸ್ಯೆಗಳಿರ್ಬೋದು ಅಥವಾ ರಕ್ತದ ಒತ್ತಡ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು ಅಥವಾ ನಮ್ಮ ಮೆದುಳಿಗೆ ಸಂಬಂಧಪಟ್ಟ ರೋಗಗಳಿರ್ಬೋದು, ದೃಷ್ಟಿ ಮಾಲಿನ್ಯಗಳಿರ್ಬೋದು, ಇದರ ಎಲ್ಲದರ ಮೇಲೆ ಅದು ಏನಾಗ್ತದೆ, ಪರಿಣಾಮ ಬೀರುತ್ತದೆ. ಅದು ಕೂಡ ಆ ಸದ್ದು ಅದ್ಭುತವಾಗಿರುವಂತ ಅರ್ಥ, ಈ ದೃಷ್ಟಿಯಿಂದ ಕೂಡ ಪ್ರದೂಷಣಗಳು ಬರುವ ಸಾಧ್ಯತೆ. ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದು ಸಣ್ಣ ಬ್ರೇಕ್ ಅನ್ನೋದು. ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದ್ದೇವೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಿತಕ್ಕೆ ಮತ್ತೆ ಸ್ವಾಗತ. ಎಸ್ ಈಗಾಗಲೇ ಗಮನಿಸ್ತಾ ಇರಬಹುದು, ಯಾಕಂತ ಹೇಳಿದ್ರೆ ಈ ಪಟಾಕಿ ಸಂದರ್ಭದಲ್ಲಿಯೂ ಕೂಡ ನಾವು ಹಬ್ಬದ ಸಂದರ್ಭಗಳಲ್ಲಿ ಪಟಾಕಿಯನ್ನ ಬಳಸುವಂಥದ್ದು, ಅದರಿಂದ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಪರಿಸರಕ್ಕೆ ಹಾನಿಯಾಗುತ್ತೆ ಅನ್ನುವಂಥದ್ದು. ಸಾರ್ವಜನಿಕರು ಕೂಡ ಸಾಕಷ್ಟು ರೀತಿಯಲ್ಲಿ ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು, ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಪಟಾಕಿಗಳನ್ನ ಬಳಸುವಂಥದ್ದು ಎಷ್ಟು ಮಟ್ಟಿಗೆ ಒಂದು ಕಡೆ ಪರಿಸರಕ್ಕೆ ಹಾನಿಯಾಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪರಿಸರಕ್ಕೆ ಹಾನಿಯಾಗುವಂತಹ ದೃಷ್ಟಿಯಿಂದಾಗಿ ಪಟಾಕಿಯ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಎಸ್ ಈಗಾಗಲೇ ನಾವು ಹೇಳಿದ್ವಿ, ಸಾಕಷ್ಟು ತರದಲ್ಲಿಯೂ ಕೂಡ ಒಂದು ಕಡೆಯಲ್ಲಿ ಪರಿಸರಕ್ಕೆ ಹಾನಿಯಾಗ್ತಾ ಇರುವಂಥದ್ದು, ಕೇವಲ ಪಟಾಕಿಯಿಂದ ಮಾತ್ರ ಒಂದು ಕಡೆ ಪರಿಸರಕ್ಕೆ ಹಾನಿ ಆಗ್ತಿಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ನೋಡೋದಾದರೆ ಈಗಾಗಲೇ ಎಷ್ಟೋ ರೀತಿಯ ಕೈಗಾರಿಕೆಗಳಲ್ಲಿ ಬರುವಂತಹ ತ್ಯಾಜ್ಯಗಳಾಗಿರ್ಬೋದು, ಇನ್ನು ಕೆಲವು ಹೊಗೆಗಳಾಗಿರ್ಬೋದು, ಇದರಿಂದ ಎಷ್ಟು ಮಟ್ಟಿಗೆ ಪರಿಸರದ ಮೇಲೆ ಹಾನಿಯಾಗ್ತಾ ಇದೆ ಅಂತ ನೋಡಿ. ನಮ್ಮ ಈಗ ಇಂಡಸ್ಟ್ರೀಸ್ಗಳಿಂದ ಏನಿವೆ ಅವುಗಳಿಂದ ಬಿಡತಕ್ಕಂತಹ ಪ್ರದೂಷಣ, ಆ ಪ್ರದೂಷಣ ಮನುಷ್ಯನ ಮೇಲೆ ಆಗತಕ್ಕಂಥ ಪರಿಣಾಮ ಅಥವಾ ಈ ಕಾಡಿನ ಮೇಲಾಗುವಂಥ ಪರಿಣಾಮ, ಬೇರೆ ಬೇರೆ ರೀತಿಯ ಪರಿಣಾಮಗಳು, ಮಣ್ಣಿನ ಮೇಲಾಗುವಂಥದ್ದು, ನೀರಿನ ಮೇಲಾಗುವಂಥ ಪರಿಣಾಮ ಒಂದು ಕಡೆ. ಈಗ ಆ ಪ್ರದೂಷಣವನ್ನು ಏನು ಮಾಡ್ತಾ ಇರ್ತಾರೋ, ಈ ಸಮುದ್ರಕ್ಕೆ ಬಿಡ್ತಾರೆ ಅಥವಾ ನದಿಗೆ ಬಿಡ್ತಾರೆ. ಈಗ ಹೇಳುವಾಗ ನಾವು ಅದನ್ನು ಪುನರ್ಬಳಕೆ ಮಾಡ್ತೇವೆ ಎಲ್ಲ ಹೇಳ್ತಾರೆ, ಇರುವಾಗಲೂ ಕೂಡ ಕೆಲವು ಸಂದರ್ಭಗಳು ಏನಾಗ್ತದೆ ಅಂತಂದರೆ ಅದನ್ನು ನದಿ ನೀರುಗಳಿಗೆ ಬಿಡುವುದು ಅಥವಾ ಸಮುದ್ರ ನೀರಿಗೆ ಬಿಡುವಂಥದ್ದು. ಅದರಿಂದ ಜಲಚರ ಪ್ರಾಣಿಗಳ ಮೇಲೆ ಆಗತಕ್ಕಂಥ ಪರಿಣಾಮ ಯೋಚನೆ ಮಾಡಿ, ಜಲಚರ ಪ್ರಾಣಿಗಳ ಮೇಲೆ ಆಗತಕ್ಕ ಪರಿಣಾಮ. ಇವತ್ತು ಬಹಳಷ್ಟು ಸಂಖ್ಯೆಯ ಜಲಚರ ಪ್ರಾಣಿಗಳು ಇವು ಅವುಗಳ ಸಂತತಿ ಇವತ್ತು ನಿರ್ನಾಮ ಇದಕ್ಕೆ ಬಂದಿದೆ, ಅವುಗಳಿನ್ನು ಇಲ್ವೇ ಇಲ್ಲ ಅಂತಕ್ಕಂಥ ಸ್ಥಿತಿ ಇವತ್ತು ಬಂದಿದೆ. ಯಾಕಂದ್ರೆ ನಾವು ಇತ್ತೀಚೆಗೆ ಗುಬ್ಬಚ್ಚಿಯನ್ನು ನೋಡಿದಾಗ ಗುಬ್ಬಚ್ಚಿ ಇವತ್ತಿಲ್ಲ, ಹೌದು ಗುಬ್ಬಚ್ಚಿ ಒಂದಾಯಿತು. ಯಾಕಿಂದ್ಲೂ ಕೂಡ ಈಗ ಮೀನು, ಈಗ ನಮ್ಮಲ್ಲಿ ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆ ಸುಮಾರು 500,000 ಜಾಸ್ತಿ ಮೀನಿನ ಕೃಷಿ ಮಾಡುವವರಿದ್ದಾರೆ. ಈಗ ಮೀನನ್ನೇ ಅದನ್ನೇ ನಮ್ಮ ಜೀವನ ಮಾಡುತ್ತಿದ್ದಾರೆ ಅಂತೇಳಿ. ಏನಾಗಿದ್ರೆ ಈಗ ಸಮುದ್ರದಲ್ಲಿ ಇವತ್ತು ಏನಾಗಿದೆ, ಒಂದು ಸಮುದ್ರ ಮಟ್ಟಕ್ಕಿಂತ ಇಷ್ಟು ದೂರದಲ್ಲಿ ಮೀನುಗಳು ತತ್ತಿಗಳನ್ನು ಇಡ್ತವೆ. ಈ ಪ್ರದೂಷಣ ಬಿಡುವುದರಿಂದಾಗಿ ಏನಾಗ್ತದೆ, ಅಲ್ಲಿ ಅವುಗಳಿಗೆ ತತ್ತಿಗಳನ್ನು ಇಡಲಿಕ್ಕೆ ಸಾಧ್ಯ ಆಗುತ್ತೆ, ಅವು ಆಳ ಸಮುದ್ರಕ್ಕೆ ಹೋಗಿಬಿಡ್ತವೆ. ಆಳ ಸಮುದ್ರಕ್ಕೆ ಹೋದಾಗ ಏನಾದ್ರೆ ಬೆಸ್ತಾರಿಗೆ ಅದು ಸಿಗುವುದಿಲ್ಲ ಅಂತ ಸಂದರ್ಭದಲ್ಲಿ ಇದು ಇದು ಒಂದು ಕೆಲವು ಮೀನುಗಳ ಸಂತತಿಯ ಸಂಪೂರ್ಣವಾಗಿ ನಾಶ ಆಗಿದೆ. ಸಮುದ್ರದ ನೀರಿನ ಉಷ್ಣಾಂಶ ಜಾಸ್ತಿಯಾಗಿ ಇವುಗಳ ದೇಹದ ಉಷ್ಣಾಂಶಕ್ಕೆ ಸರಿ ಹೊಂದದೆ ಕೆಲವು ಮೀನಿನ ಸಂತತಿಗಳು ಸತ್ತು ಹೋಗಿವೆ. ಅರ್ಥದಲ್ಲಿ ಇದು ದೊಡ್ಡ ಸಮಸ್ಯೆ.
ಆನಂತರ ಎಷ್ಟು ಈ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಇರತಕ್ಕಂಥ ಬಹಳ ಅಪೂರ್ವವಾಗಿರ್ತಕ್ಕಂಥ ಎಷ್ಟೋ ರೀತಿಯ ಗಿಡ ಮೂಲಿಕೆಗಳು ಇವತ್ತು ಏನಾಗಿದೆ ನಾಶವಾಗಿ ಹೋಗಿವೆ, ಖಂಡಿತವಾಗಿವೆ, ಅಷ್ಟು ನಾಶವಾಗಿವೆ. ಅದೇ ರೀತಿಯಲ್ಲಿ ಮರಗಳನ್ನು ಸಂಪೂರ್ಣವಾಗಿ ಕಡಿದಿದ್ದರಿಂದಾಗಿ ಈಗ ಎಷ್ಟು ನಾವು ಒಂದು ಕಡೆಯಲ್ಲಿ ವನಮಹೋತ್ಸವ ಮಾಡ್ತೇವೆ, ಅದು ವನಮಹೋತ್ಸವ ಆಗ್ತಾ ಇದೆ. ಅದಕ್ಕೆ ಕೇವಲ ಒಂದು ವನಮಹೋತ್ಸವ ಆ ರೀತಿಯ ಸಂದರ್ಭದಲ್ಲಿ ಮಾತ್ರ ನಾವು ಆಚರಣೆ ಮಾಡುವುದು, ಬಳಿಕ ಅದನ್ನ ನಾವು ಮರೆಯುತ್ತೇವೆ. ನಿಜ, ಈ ಅಭಿವೃದ್ಧಿ ಅನ್ನುವ ಒಂದು ಮಾತಿನ ಮೂಲಕ, ಅಭಿವೃದ್ಧಿ ಮಾತಿನ ಮೂಲಕ, ಡೆವಲಪ್ಮೆಂಟ್ ಅನ್ನುವ ಒಂದು ಮಾತಿನ ಮೂಲಕ ಎಷ್ಟು ಮರಗಳನ್ನ ಕಡಿತಾ ಇದ್ದಾರೆ. ನಿಜ, ಅದನ್ನು ಹೆಚ್ಚಿನ ಶೈಲಿ ಡಿಸ್ಕಸ್ ಮಾಡೋದೇ ಬೇಡ ಅಂದ್ರೆ, ಯಾಕೆಂದ್ರೆ ಅದು ಡಿಸ್ಕಸ್ ಮಾಡೋಷ್ಟು ಮುಗಿಯುವಂಥದ್ದೇ ಅಲ್ಲ. ಒಂದು ಕಡೆಯಲ್ಲಿ ನೆಡಬೇಕು ಹೇಳ್ತಿದ್ದಾರೆ, ಅದಕ್ಕಿಂತ ಎಷ್ಟು 100 ಪಟ್ಟು ಮರವನ್ನು ಕಡಿತಾ ಇದ್ದಾರೆ. ಅರ್ಥ ಇಲ್ಲ, ಈಗ ಆ ಮೂಲಕ ಈ ಪ್ರದೂಷಣಗಳನ್ನು ಹೀರಿಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಅವುಗಳಲ್ಲಿ ಆ ಗಿಡಗಳ ಮರಗಳ ಜಾಲದಲ್ಲಿ ಉಂಟು. ಅದು ಇವತ್ತು ಇಲ್ಲಂತ ಆಗಿಬಿಟ್ಟಿದೆ. ಆದ ಕಾರಣ ಅವೆಲ್ಲೂ ಕೂಡ ಇಲ್ಲೇ ಶೇಖರಗೊಂಡು ಆ ಮೂಲಕ ಏನಾಗ್ತದೆ, ಅದನ್ನೇ ಇವತ್ತು ಪ್ರಾಣಿ ಪಕ್ಷಿಗಳು ಮನುಷ್ಯರು ಇದೆಲ್ಲ ಅದನ್ನೇ ಇವತ್ತು ಉಸಿರಾಟ ಮಾಡಬೇಕಾಗಿ ಇಂಥ ಸ್ಥಿತಿ ಆಗಿದೆ. ಆದ ಕಾರಣ ನಮಗೆ ಹೆಸರು, ಅದಕ್ಕೆ ಏನು ಹೆಸರು ಕೊಡ್ತಾರೆ, ಈಗ ಒಂದು ರೋಗ ಬಂದುಗಳಂತ ಏನಾದರೂ ಹೆಸರು ಕೊಡ್ತಾರೆ. ಇವತ್ತು ಹೆಸರುಗಳಿಗೆ ಹೆಸರೇ ಇಲ್ಲದಿರತಕ್ಕಂಥ ಎಷ್ಟೋ ರೋಗಗಳು ಇವತ್ತು ನಮ್ಮಲ್ಲಿ ಬರ್ತಾ ಉಂಟು. ಏನಾದರೂ ಹೆಸರು ಕೊಡ್ತಾರೆ ಅಷ್ಟೇ, ಅವುಗಳು ಬರ್ತದೆ. ಇದಕ್ಕೆಲ್ಲ ಕಾರಣ ಏನು, ನಾವೇನು ಹೇಳಬೇಕು? ಈಗ ಒಂದು ಪ್ರದೂಷಣ ಅಂತಂದಾಗ, ಪರಿಸರ ಪರಿಣಾಮ ಆದಾಗ ನಾವು ತಿನ್ನತಕ್ಕಂಥ ಆಹಾರದಲ್ಲಿ ಕೂಡ ಸೇರಿಕೊಡ್ತದೆ, ನಾವು ಅದನ್ನೇ ಸ್ವೀಕಾರ ಮಾಡ್ತೇವೆ. ಅರ್ಥ ಇದೆಲ್ಲ. ಈಗ ನಮಗೆ ನಮ್ಮಲ್ಲಿ ಒಬ್ಬರು ಸುಮಾರು 90 ವರ್ಷದ ಒಬ್ಬರು ಮಹಿಳೆ ಇದ್ದರು. ಅವರು ಹೇಳ್ತಾ ಇದ್ರು, ಮೊದಲೆಲ್ಲ ಹಳ್ಳಿಗಳಲ್ಲಿ ಪದಾರ್ಥ ಮಾಡುವಾಗ ಎಂಥ ಪದಾರ್ಥ ಅಂಥೇಳಿ ಹೊರಗೆ ಹೋಗುವ ಹೇಳ್ತಾ ಇದ್ದಾರೆ. ಅವರ ಮನೆಯಲ್ಲಿ ಅಲ್ಲಿ ಅನ್ನ ಬೆಳ್ತಿಗಿದ ಮಾಡ್ತಾರೋ ಕುಚ್ಚಿದ ಮಾಡ್ತಾರೋ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಪರಿಮಳ ಬರ್ತಾ ಇತ್ತು. ಇವತ್ತು ಏನಾಗಿದೆ ಅಂದರೆ, ಇವತ್ತು ಆ ತರಕಾರಿಗಳಲ್ಲಿ ಆಗಲಿ ಹಾಕಿಲ್ಲ, ಆ ಪರಿಮಳ ಇವತ್ತು ಇಲ್ಲ. ಯಾಕಂದರೆ ಅದೆಲ್ಲೂ ಕೂಡ ಈ ಕೆಮಿಕಲಿಂದ ಗದ್ದೆ ಹಾಕಿದ ಕೆಮಿಕಲ್ ಬೆಳೆದು ಬಂದಂಥವುಗಳು ಅದನ್ನೆಲ್ಲ ಈಗ ಆ ತರಕಾರಿಗಳೆಲ್ಲ ಇದನ್ನು ಅಬ್ಸರ್ವ್ ಮಾಡಿಕೊಂಡು ಹೀರಿಕೊಂಡು ಆ ಮೂಲಕ ಅದನ್ನೇ ನಾವು ತಿಂತಾ ಇದ್ದೇವೆ. ನಮಗೆ ಗೊತ್ತಿಲ್ಲದಿರತಕ್ಕಂಥ ಇವತ್ತು ವಿಜ್ಞಾನಕ್ಕೆ ಕಂಡುಗಳಿಗೆ ಸಾಧ್ಯ ಇಲ್ಲದಿರತಕ್ಕಂಥ ಕೆಲವು ರೋಗಗಳು ಇವತ್ತು ಪ್ರಾಪ್ತವಾಗ್ತಾ ಉಂಟು. ಇದೆಲ್ಲ ಕಾರಣ ಏನು ಅಂತಂದರೆ, ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿರ್ಬೋದು ಅಥವಾ ಅದು ಪಟಾಕಿ ಕೂಡ ಇರ್ಬೋದು ಅಥವಾ ಬೇರೆ ಬೇರೆ ಇದಕ್ಕೆ ಕೃಷಿಗೆ ಉಪಯೋಗ ಮಾಡತಕ್ಕಂತಹ ಕೆಮಿಕಲ್ಸ್ ಇರ್ಬೋದು ಅಥವಾ ಕ್ರಿಮಿನಾಶಕಗಳು, ಇವುಗಳಿಂದಾಗಿ ಎಲ್ಲ ಇಂಥ ಸ್ಥಿತಿ ಇವತ್ತು ನಮಗಿವತ್ತು ಬರ್ತಾ ಉಂಟು. ಆದ ಕಾರಣ ಕೇವಲ ಪಟಾಕಿನಾಗಿ ಮಾತ್ರ ಅಲ್ಲ, ಪಟಾಕಿಯೊಂದು ಕೂಡ ಈ ಪರಿಸರ ಮಾಲಿನ್ಯ ಏನಾಗ್ತದೆ, ಅದೇ ರೀತಿಯಲ್ಲಿ ಅದಕ್ಕಿಂತ ದುಪ್ಪಟ್ಟಾಗಿ ಜಾಸ್ತಿಯಾಗಿ ಇಂಥ ಇಂಡಸ್ಟ್ರಿಗಳಿಂದ ಇವತ್ತು ಜಾಸ್ತಿ ಆಗ್ತಾ ಉಂಟು. ಒಂದು ಕಡೆಯಲ್ಲಿ ಇಂಡಸ್ಟ್ರಿಗಳು ಕೂಡ ನಮ್ಮ ಪರಿಸರಕ್ಕೆ ಒಂದು ಕಡೆಯಲ್ಲಿ ಹಾನಿಯನ್ನ ಮಾಡ್ತಾ ಇದೆ. ಹೌದು ಹೌದು, ಖಂಡಿತ ನಿಜ. ಇನ್ನೊಂದು ಕಡೆಯಲ್ಲಿ ನಮ್ಮ ಪರಿಸರವನ್ನ ನಾವು ರಕ್ಷಿಸಿಕೊಳ್ಬೇಕಾಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ರೆ ನಮ್ಮ ಪರಿಸರ ಅನ್ನುವಂತಹ ಭಾವನೆ ಮೂಡಬೇಕು. ಆ ನಿಟ್ಟಿನಲ್ಲಿ ನಾಗರಿಕರು ಯಾವ ರೀತಿಯಲ್ಲಿ ಒಂದು ಕಡೆಯಲ್ಲಿ ಪರಿಸರವನ್ನ ಉಳಿಸಿಕೊಳ್ಬೇಕು ಅಂತ ನೋಡಿ, ಇದು ಗಾಂಧೀಜಿಯವರು ಮಾತು ಹೇಳಿದ್ದಾರೆ ನೋಡಿ. ಏನಂತಂದ್ರೆ, ಈ ಭೂಮಿ ನನ್ನದಲ್ಲ, ಇದು ನನಗೆ ಹಿರಿಯರು ಕೊಟ್ಟು ಹೋದ, ನನ್ನ ಅನುಭವಕ್ಕೆ ಬಿಟ್ಟು ಹೋದ ಅಂತ ಅರ್ಥ. ಮತ್ತೊಂದೇನೆಂದರೆ, ಈ ಭೂಮಿ ನನ್ನದಲ್ಲ, ನಾನು ಈ ಭೂಮಿಯ ಸುಸ್ಥಿತಿಯಲ್ಲಿ ನನ್ನ ನಂತರದವರಿಗೆ ನಾನು ಬಿಟ್ಟು ಹೋಗಬೇಕು. ನಿಮಗೆ ಅರ್ಥ ಆಗಿರ್ಬೋದು. ಇದನ್ನು ನಾವೇನು ಮಾಡಬೇಕಂದ್ರೆ ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಬೇಕು. ಇದರ ಸೀರಿಯಸ್ನೆಸ್ ಏನಿದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ವರ್ಡ್ಸ್ ಬರ್ತ್ ಹೇಳ್ತಾನೆ ಏನಂತಂದರೆ, ದ ನೇಚರ್ ಇಸ್ ದ ಗೈಡ್, ದ ಪೇರೆಂಟ್ ಆ್ಯಂಡ್ ದ ನರ್ಸ್. ಇದು ನಮ್ಮ ಜನಗಳಿಗೆ ಅರ್ಥ ಆಗಬೇಕು. ನನ್ನ ಅಟ್ಲೀಸ್ಟ್ ಗಾಂಧೀಜಿಯವರು ಅದನ್ನು ಹೇಳಿ ನೋಡಿ, ನನ್ನ ಮನೆಯ ವಠಾರವನ್ನಷ್ಟೇ ನಾನು ಬಹಳ ಚೊಕ್ಕವಾಗಿ ಅಥವಾ ಮಲಿನ ರಹಿತವಾಗಿ ಇಟ್ಟರೆ ಅದೇ ನಾನು ಮಾಡಿದಾಗ ದೊಡ್ಡ ಸಮಾಜ ಸೇವೆ. ಇದು ಪ್ರತಿಯೊಬ್ಬನಲ್ಲಿ ಕೂಡ ಈ ಮೆಂಟಾಲಿಟಿ ಬಂದ್ರೆ ನಮಗೆ ದೊಡ್ಡ ಸಮಸ್ಯೆ ಆಗುದಿಲ್ಲ. ಇದು ಖಂಡಿತವಾಗಿ ಕೂಡ ಇಡೀ ಪರಿಸರವನ್ನು ರಕ್ಷಣೆ ಮಾಡಬಹುದು. ಹೌದು ಹೌದು, ನನ್ನ ಮನೆಯ ಮುಂಭಾಗದಿಂದ ರಸ್ತೆ ಹಾದು ಹೋಗ್ತದೆ. ನನ್ನ ಮನೆಯ ಮುಂಭಾಗದ ರಸ್ತೆ ಅದು ಚೆನ್ನಾಗಿರಬೇಕು, ನನಗೆ ಗೊತ್ತಿರಬೇಕು. ಅದು ಅಷ್ಟನ್ನಾದ್ರೂ ನಾನು ಸ್ವಲ್ಪ ಮಾಡಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಕ್ಲೀನ್ ಮಾಡಬೇಕು. ನಾನು ಪಟಾಕಿ ಹೊಡೆದದ್ದನ್ನಾದರೂ ನಾನು ಹೆಕ್ಕಿ ತೆಗಿಬೇಕು ಅಂತ ಕೊಡಬೇಕು. ನಾನು ಬಿಸಾಡಿದಂಥ ತ್ಯಾಜ್ಯನಿದೆಯಾ, ಆ ನಾನು ಬಳಕೆ ಮಾಡೋ ತ್ಯಾಜ್ಯ, ಆ ತ್ಯಾಜ್ಯವನ್ನು ನನ್ನ ಮನೆಯ ಒಳಗಿನ ಕಂಪೌಂಡ್ ಒಳಗಡೆ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನತಕ್ಕಂಥ ಪರಿಜ್ಞಾನ ನನಗಿರಬೇಕು. ನನಗೆ ಯಾಕಂದರೆ ಈ ಪರಿಸರದಿಂದಾಗಿ ನಾನು ಬದುಕ್ತಾ ಇದ್ದೇನೆ. ಆ ಯಾಕೆ ನಾನು ಕೂಡ ಒಂದು ಪರಿಸರದ ಅಂಗ. ಈಗ ನನ್ನನ್ನು ಬಿಟ್ಟು ಪರಿಸರ ನಾನು ಹೇಳಲಿಕ್ಕೆ ಆಗುದಿಲ್ಲ, ನಾನು ಕೂಡ ಆ ಪರಿಸರದ ಅಂಗ ಅಂತ ಅರ್ಥ. ಒಂದು ಕಿರುಬೆರಳಿಗೆ ನೋವಾದರೂ ಸಾಕು, ಇಡೀ ಶರೀರಕ್ಕೆ ನೋವಾಗಿ ಬಿಡ್ತದೆ ನಮಗೆ. ಅದೇ ಪರಿಸರದಲ್ಲಿ ಒಂದು ಕಡೆಯಲ್ಲಿ ಸ್ವಲ್ಪ ನೋವಾದರೆ ಸಾಕು, ಅದು ನಮ್ಮ ಮೇಲೆ ತೀವ್ರ ಒಂದು ಪರಿಣಾಮ ನಮ್ಮ ಮೇಲೆ ಕೂಡ ಆಗ್ತದೆ. ಅದೃಷ್ಟಿಂದ ಜನಗಳಿಗೆ ಆ ಪ್ರಜ್ಞೆ ಬೇಕು. ಹೀಗಿದ್ದಾಗ ಮಾತ್ರ ಪರಿಸರವನ್ನು ನಾವು ಚೆನ್ನಾಗಿ ಉಳಿಸಿಕೊಳ್ಳಿ ಸಾಧ್ಯತೆ ಆಗ್ತದೆ. ಈಗಾಗಲೇ ನೀವು ಹೇಳಿದ್ರಿ, ಪ್ರತಿಯೊಬ್ಬರೂ ಕೂಡ ಇದ್ರ ಬಗ್ಗೆ ಒಂದು ಕಡೆಯಲ್ಲಿ ಜಾಗೃತಿ ಮೂಡಿಸುವಂಥದ್ದು ಅಥವಾ ಪರಿಸರವನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳಾಗಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ನೋಡೋದಾದ್ರೆ ಒಂದು ಕಡೆಯಲ್ಲಿ ನಮ್ಮ ಮಂಗಳೂರಿನ ಭಾಗಕ್ಕೆ ನಾವು ಬರೋದಾದ್ರೆ ಈಗಾಗಲೇ ಒಂದು ಕಡೆಯಲ್ಲಿ ನಾವು ಪರಿಸರ ಸ್ನೇಹಿ ಅನ್ನುವಂಥದ್ದು
ಯಾಕಂದ್ರೆ ಪರಿಸರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳಾಗ್ತಾ ಇದೆ, ಜನರಿಗೆ ಮನಮುಟ್ಟುವಂತಹ ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಇದೆಯಾ ಅಂತ? ಜನಗಳಿಗೆ ಮುಟ್ಟದಂತಹ ಪ್ರಯತ್ನ ಆಗ್ತಾ ಇದೆ. ನಾನು ಆಗಲೇ ನಿಮಗೆ ಹೇಳಿದಲ್ಲ, ಕೇವಲ ಪರಿಸರ ಸ್ನೇಹಿ ಸಂಘಗಳು ಅಥವಾ ಪರಿಸರ ಒಕ್ಕೂಟಗಳು ಇವರು ಮಾತ್ರ ಅದನ್ನು ಮಾಡಲಿ ಸಾಕಾಗುದಿಲ್ಲ. ನಾನು ನಿಮಗೆ ಪರಿಸರ ಹೋರಾಟಗಾರರ ಒಂದು ಹೋರಾಟ ಮಾತ್ರ ಇದಕ್ಕೆ ಸಾಕಾಗುದಿಲ್ಲ, ಸಾಕಾಗುದಿಲ್ಲ, ಖಂಡಿತ ಸಾಕಾಗುದಿಲ್ಲ. ಇದು ಒಂದು ರೀತಿಯ ಅಕಾಡೆಮಿಕ್ ಆಗಿ ಕೂಡ ನಾವು ಹೋಗಬೇಕಾಗ್ತದೆ, ಶೈಕ್ಷಣಿಕವಾಗಿ ಕೂಡ ಇದನ್ನು ಹೋಗಬೇಕಾಗ್ತದೆ. ನಾನು ಅದಕ್ಕೆ ಹೇಳಿದೆ ಅಂದರೆ ಮಕ್ಕಳಲ್ಲಿ, ಪ್ರೈಮರಿ ಸ್ಕೂಲಿನ ಮಕ್ಕಳು, ನಮಗೆ ಇವತ್ತು ಒಂದು ಆಶಾವಾದ ಇರುವುದು ಅವರಲ್ಲಿ ನಮಗೆ, ಯಾಕೆಂದರೆ ಅದೊಂದು ಬಿಳಿಯ ಹಾಳೆ ಹಾಗೆ ಅಂತ ಅರ್ಥ. ಹೇಳಿದ್ದ ನಾವು ಎಲ್ಲೋ ಏನು ಹೇಳಿದೀವಿ ಅದು ಅಲ್ಲಿ ದಾಖಲಾಗಿ ಬಿಡ್ತದೆ, ಒಂದು ಹಸಿಗೋಡೆಗೆ ಕಲ್ಲನ್ನು ಬಿಸಾಡಿದ ಹಾಗೆ ಅದು ಅಲ್ಲಿ ನಿಂತು ಬಿಡ್ತದೆ. ಅದೇ ರೀತಿಯಲ್ಲಿ ಮಕ್ಕಳಿಗೆ ನಾವು ಇದನ್ನು ಕೊಡಬೇಕು, ಅದು ಒಂದು ಪಠ್ಯದ ಒಂದು ಅಂಶವಾಗಿ ಬರಬೇಕು. ಪ್ರೈಮರಿ ಸ್ಕೂಲಿನಿಂದ ಕಾಲೇಜು ಹಂತದವರೆಗೆ ಕೂಡ ಬಂದಾಗ ಮಾತ್ರ ಹೆಚ್ಚಂಶ ಇದು ನಮಗೆ ಈ ಪರಿಸರ ಕುರಿತಾಗಿ ಅದರ ಉಳಿಬೇಕೆ ಕುರಿತಾಗಿ ಪರಿಜ್ಞೆ ಬರಲಿಕ್ಕೆ ಸಾಧ್ಯ. ಮತ್ತೊಂದು, ಈಗಾಗಲೇ ಈ ಪರಿಸರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಾವು ನೋಡುವುದಾದ್ರೆ, ಈಗಾಗಲೇ ನಮ್ಮ ನಗರ ಪ್ರದೇಶಗಳಲ್ಲಿ ಪರಿಸರಕ್ಕೆ ಹೆಚ್ಚು ಒಂದು ಕಡೆ ಹಾನಿಯಾಗ್ತಾ ಇದೆಯಾ, ಅಥವಾ ನಮ್ಮ ಹಳ್ಳಿಗಳಲ್ಲಿ ಹೆಚ್ಚಿನ ಬಗ್ಗೆ ಇದ್ರ ಬಗ್ಗೆ ಒಂದು ಕಡೆಯಲ್ಲಿ ಹಾನಿಯಾಗ್ತಾ ಇದೆಯಾ, ಹೇಗೆ ಅಂತ? ಈಗ ನಗರ ಪ್ರದೇಶಗಳಲ್ಲಿ ಹಳ್ಳಿಯ ಪ್ರದೇಶಗಳಿಗಿಂತ ಜಾಸ್ತಿ ಆಗ್ತದೆ ಒಂದು ರೀತಿಯಲ್ಲಿ, ಖಂಡಿತವೇ ಆಗ್ತಾ ಇದೆ. ಒಂದಂದರೆ ಮೆಗಾ ಇಂಡಸ್ಟ್ರೀಸ್ ಎಲ್ಲ ಆಗುವಂಥದ್ದೆಲ್ಲ ನಗರ ಪ್ರದೇಶಗಳಲ್ಲಿ, ಅವರಿಗೆಲ್ಲ ಅನುಕೂಲತೆಗಳು ಸಿಗುವಂಥದ್ದು ನಗರ ಪ್ರದೇಶದಲ್ಲಿ. ಮತ್ತು ಹೆಚ್ಚು ನಾವು ಸ್ವಲ್ಪ ಮಟ್ಟಿಗೆ ಗೌರವಾನ್ವಿತರು, ನಾವು ಎಜುಕೇಟೆಡ್ ಅನ್ನುವ ದೃಷ್ಟಿ ನಮ್ಮ ನಗರ ಪ್ರದೇಶಗಳ ಜನಗಳಲ್ಲಿದೆ. ನಾವು ಸ್ವಲ್ಪ ನಗರದಲ್ಲಿರುವ ನಾಗರಿಕರು ಅಂತ ಅರ್ಥ, ಆ ರೀತಿಯ ಅರ್ಥದಲ್ಲಿ ಅವರು ಜೀವನ ಸಾಗಿಸಿದ್ದಾರೆ. ಅಂಥವ್ರೊಂದು ಹೈಫೈ ಬದುಕಿಗೋಸ್ಕರ ಅವರು ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ, ಸಣ್ಣ ಉದಾಹರಣೆ ತೆಗೆಕೊಂಡು ಕೂಡ ಪ್ಲಾಸ್ಟಿಕ್ ಇದುವೇ ಆಗಬೇಕು, ನಮ್ಗೆ ಏನಾದರೂ ವಸ್ತುಗಳನ್ನ ಕೊಂಡೋಗಿ ಪ್ಲಾಸ್ಟಿಕನ್ನೇ ನಾವು ಬಳಕೆ ಮಾಡ್ತಾ ಹೋಗ್ತಾ ಇದ್ದಾವೆ, ಅದನ್ನೇ ಬಳಕೆ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ನಾನು ಆಗ ಹೇಳಿದಾಗಂದರೆ ಕ್ಲೀನ್ ಅನ್ನುವಂಥದ್ದು ಕೇವಲ ನಮ್ಮ ಮನೆಯ ಒಳಗಡೆ ಮಾತ್ರ, ನಮ್ಮ ಮನೆಯ ಸುತ್ತಮುತ್ತ ಏನಿದೆ ಅನ್ನೋದ್ರ ಬಗ್ಗೆ ಯಾರು ಹುಡುಗ ಮನ ಹರಿಸೋಲ್ಲ. ಅಂದರೆ ಪೇಟೆಯ ಬದುಕು ಅನ್ನೋದು ಆ ರೀತಿಯಲ್ಲಿದೆ, ಆಚೆ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಇದರಲ್ಲೂ ಕೂಡ ಒಂದು ಹೈಫೈ ಬದುಕಿನಿಂದಾಗಿ ಮತ್ತು ಒಂದು ರೀತಿಯಲ್ಲಿ ಸ್ವಾರ್ಥಿಗಳೇ ಜಾಸ್ತಿ ಒಂದು ಕಡೆಯಲ್ಲಿ ಇರುವುದರಿಂದಾಗಿ ಮತ್ತು ಇಂಥ ಮೆಗಾ ಇಂಡಸ್ಟ್ರೀಸ್ ಕೂಡ ಇಡಿದ್ರಿಂದಾಗಿ ನಗರ ಪ್ರದೇಶಗಳಲ್ಲಿ ಹೆಚ್ಚು ಕಲುಷಿತಗೊಳ್ಳೋದು, ಅಂದರೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲದಿರುವಂಥದ್ದು, ಇವುಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಲಿನತೆ ಇದೆ ಅಂತ ಹೇಳ್ಬೋದು ನಾವು. ಆದರೆ ನೋಡಿ ಹೊರಗೆ ನೋಡುವಾಗ ಏನು ಗೊತ್ತಾಗೋದಿಲ್ಲ ನಮಗೆ, ಏನು ಗೊತ್ತಾಗೋದಿಲ್ಲ. ಆದರೆ ಒಳಗೆ ಸರಿಯಾಗಿ ನೋಡಿದರೆ ಮಲಿನತೆ ಹಳ್ಳಿಗಿಂತ ಜಾಸ್ತಿ ಇಲ್ಲೇ ಇದೆ. ಇಲ್ಲಿ ಬೀಸತಕ್ಕಂಥ ಗಾಳಿ ಕೂಡ ಸ್ವಲ್ಪ ಮಟ್ಟಿಗೆ ಕಲುಷಿತಗೊಳ್ಳತಕ್ಕಂಥ ಗಾಳಿ, ಆದರೆ ಹಳ್ಳಿ ಪ್ರದೇಶಗಳಲ್ಲಿ ಹಾಗಿಲ್ಲ. ಈಗ ಪೇಟೆಯವರು ದಿವಸಕ್ಕೆ 2-3 ಪ್ಲಾಸ್ಟಿಕ್ ಲಕೋಡೆ ತಂದರೆ, ಹಳ್ಳಿಯಲ್ಲಿ ವಾರಕ್ಕೆ 3-4 ಪ್ಲಾಸ್ಟಿಕ್ ಮಾತ್ರ ಕೊಂಡೋಗ್ತಾರೆ, ಅರ್ಥ ಇಲ್ಲ, ಅಷ್ಟು ಮಾತ್ರ ಮಾಡ್ತಾರೆ. ಅವರಿಗೆ ಅದರ ಬಗ್ಗೆ ಅವೇರ್ನೆಸ್ ಇಲ್ಲ. ಈಗ ಅವೇರ್ನೆಸ್ ಇದ್ದೋ ಇಲ್ಲದೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ, ಅದು ಬೇಡ ನಮಗೆ. ಆದರೆ ಅಲ್ಲಿ ಬಳಕೆ ಆಗೋದಷ್ಟೇ, ಮತ್ತು ಇಂಥ ಮೆಗಾ ಇಂಡಸ್ಟ್ರೀಸ್ ಅಲ್ಲಿ ಇಲ್ಲ ಖಂಡಿತವಾಗಿ ಕೂಡ. ಮತ್ತು ಅಲ್ಲೆಲ್ಲ ಮರಗಳಲ್ಲಿ ಪ್ರೀತಿ ಇದೆ, ನೀರಿನಲ್ಲಿ ಪ್ರೀತಿ ಇದೆ. ಅದನ್ನು ಒಂದು ಅರ್ಥದಲ್ಲಿ ಏನು ಅಂತಂದರೆ, ಒಂದು ಏನೇ ಹೇಳಿ ನೀವು, ಅದೊಂದು ಒಂದು ರೀತಿಯ ದೈವ ದೇವರ ಅನ್ನೋ ದೃಷ್ಟಿಯಿಂದ ಆ ಜನ ಅದನ್ನು ಗಮನಿಸ್ತಾ ಇದ್ದಾರೆ. ಇದ್ರೆ ಅದನ್ನು ಕಲುಷಿತ ಅಷ್ಟು ಕಲುಷಿತಗೊಳಿಸ್ತಾ ಇಲ್ಲ. ಮತ್ತು ಕೃಷಿ ಸಂದರ್ಭಗಳಲ್ಲಿ ಗದ್ದೆಗೆ ಅಥವಾ ಅವರ ಅದು ಅಡಿಕೆ ತೋಟಗಳಿಗೆ ಎಲ್ಲ ಕೆಮಿಕಲ್ಸ್ ಹಾಕ್ತಾರದಿಂದ ಹಾಳಾಗ್ತದೆ, ಅದಿಲ್ಲ ಅಂತಲ್ಲ. ಅದೇ ಕಂಪ್ಯಾರಿಟಿವ್ಲಿ ಪೇಟೆಗಿಂತ ಹಳ್ಳಿಯಲ್ಲಿ ಸ್ವಲ್ಪ ಮಾಲಿನ್ಯತೆ ಕಡಿಮೆ ಅಂತದ್ದು. ಓಕೆ, ಇನ್ನೊಂದು, ಈಗಾಗಲೇ ನಾವು ಬುದ್ಧಿವಂತರ ಜಿಲ್ಲೆ ನಮ್ಮ ಮಂಗಳೂರು ಅಂತ ನಾವು ಕರಿತೀವಿ. ಈ ನಿಟ್ಟಿನಲ್ಲಿ ಒಂದು ಪರಿಸರವನ್ನು ಉಳಿಸುವಂಥದ್ದು, ಪರಿಸರ ಸ್ನೇಹಿ ಆಗಿರುವಂಥ ನಿಟ್ಟಿನಲ್ಲಿ ಒಂದು ನಮ್ಮ ಮಂಗಳೂರಿನ ಜನತೆಯಲ್ಲಿ ಎಷ್ಟರ ಮಟ್ಟಿಗೆ ಜಾಗೃತಿ ಇದೆ ಅಂತ? ಈಗ ಮಂಗಳೂರು ಜನತೆಯಲ್ಲಿ ಎಷ್ಟು ಜಾಗೃತಿ ಇದೆ ಅಂತಂದರೆ, ನಾನು ನಿಮಗೆ ಆಗ ಒಂದು ಸಲ ಹೇಳಿದ್ದೆ, ನಾವು ಏನಿದೆ ಅಂತಂದರೆ ನಮ್ಮಲ್ಲಿ ಪರಿಸರ ಪ್ರೇಮಿ ಸಂಘಗಳು, ಪರಿಸರ ಪ್ರೇಮಿಗಳು, ಅದಕ್ಕೆಲ್ಲ ಎನ್ ಜಿ ಒಸ್ ಇವರೆಲ್ಲ ಸೇರಿಕೊಂಡು ಪರಿಸರನ ಉಳಿಸಬೇಕು, ನಾಡು ಉಳಿಸಬೇಕು, ಗಿಡ ನೆಡಬೇಕು, ಹೀಗೆಲ್ಲ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು, ಹೀಗೆಲ್ಲ ದೊಡ್ಡ ದೊಡ್ಡ ಆಂದೋಲನ ಮಾಡ್ತಾರೆ, ಎಪ್ರಿಷಿಯೇಬಲ್. ಇದನ್ನೆಲ್ಲ ನಗರದ ಸೋಕಾಲ್ಡ್ ಎಜುಕೇಟೆಡ್ ಅಂತ ಹೇಳ್ತಕ್ಕಂಥ ಜನ ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂತಾರೆ, ಟ್ಯಾರಿಸಲ್ಲಿ ನಿಂತುಕೊಂಡು ನೋಡ್ತಾರೆ ಇದನ್ನು, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ ಅಷ್ಟೇ. ಅವರು ಇದರಲ್ಲಿ ಭಾಗಿಗಳಾಗಬೇಕು, ಅವರು ಭಾಗಿಗಳಾಗುವ ಹಾಗೆ ಮಾಡಬೇಕು ನಾವು. ಅದಕ್ಕೆ ಸರ್ಕಾರ ಕೂಡ ಕೈ ಜೋಡಿಸಬೇಕು. ಇವತ್ತು ಏನಾಗಿ ಅಂತಂದರೆ, ನಮ್ಮಲ್ಲಿ ಈ ಖಾಸಗಿ ಸಂಸ್ಥೆಗಳು ಅಥವಾ ಎನ್ ಜಿ ಒಸ್ ನಾವು ಏನು ಹೇಳಿದ ಇಂಥವು ಮತ್ತು ಸರ್ಕಾರ, ಅದು ಬೇರೆ ಬೇರೆ ಇದೆ.
ಇದು ಒಟ್ಟಿಗೆ ಈಗ ಸರ್ಕಾರವು ಕೂಡ ಇಂಥ ಎನ್ ಜಿ ಒಗಳಿಗೆ ಅಥವಾ ಈ ರೀತಿಯ ಪರಿಸರ ಪ್ರೇಮಿ ಸಂಘಗಳಿಗೆ ಒಟ್ಟು ಜತೆಯಾಗಿ ಸೇರಿಕೊಂಡು ಇಂಥ ಕಾರ್ಯಕ್ರಮ ಅವರಲ್ಲಿ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡು ಹೋದರೆ ಅವರು ಕೂಡ ನಮ್ಮ ಜತೆಯಲ್ಲಿ ಸೇರುವ ಸಾಧ್ಯತೆಗಳು ಉಂಟು. ಇಲ್ಲದ್ರೆ ಕೇವಲ ಇದನ್ನು ಚಂದ ಮಾತ್ರ ನೋಡ್ತಾರೆ ಅಷ್ಟೇ. ಇದು ನಾವು ಎಷ್ಟೋ ಸಂದರ್ಭಗಳು ನೋಡಿದ್ದೇವೆ, ಹೋರಾಡೋ ಸಂದರ್ಭಗಳಲ್ಲಿ ಕೇವಲ ಆದಿತ್ಯವಾರ ಶನಿವಾರ ಏನು ಹೋರಾಡ ಮೂವ್ಮೆಂಟ್ ಮಾಡ್ತಾ ಇರ್ಬೇಕು, ಅವರು ಮೇಲಿಂದ ಅದನ್ನು ನೋಡ್ತಾರೆ ಅಷ್ಟೇ, ನೋಡಿದ್ರೆ ಖುಷಿ ಪಡ್ತಾರೆ ಅಷ್ಟೇ, ನಮ್ಮ ಜತೆಯಲ್ಲಿ ಸೇರ್ತಾ ಇಲ್ಲ. ಓಕೆ, ಒಂದು ಕಡೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದಾಗ ಮಾತ್ರ ಒಂದು ಪರಿಸರವನ್ನ ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಓಕೆ, ರಾಜಮಣಿ ರಾಮಕುಂಜ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ಧನ್ಯವಾದಗಳು ಸರ್. ಸೊ ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರಿ. ಒಂದು ಕಡೆಯಲ್ಲಿ ಮಂಗಳೂರಿನಲ್ಲಿ ಯಾವ ರೀತಿಯಲ್ಲಿ ನಾವು ಪರಿಸರಕ್ಕೆ ಹಾನಿಯಾಗದಂತಹ ರೀತಿಯಲ್ಲಿ ಪರಿಸರ ಸ್ನೇಹಿ ಅನ್ನುವಂತಹ ನಿಟ್ಟಿನಲ್ಲಿ ದೀಪಾವಳಿ ಹಬ್ಬವನ್ನ ಆಚರಣೆಯನ್ನ ಮಾಡಿದ್ವಿ ಅನ್ನುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಯಾವುದೇ ಒಂದು ಹಬ್ಬ ಆಗಿರ್ಬೋದು, ಬೇರೆ ದಿನಗಳಲ್ಲಿಯೂ ಕೂಡ ಒಟ್ಟಾರೆಯಾಗಿ ನಾವು ಪರಿಸರಕ್ಕೆ ಹಾನಿಯಾಗದಂತಹ ರೀತಿಯಲ್ಲಿ ಒಂದು ಪರಿಸರ ಸ್ನೇಹಿಯಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು. ಎಸ್ ಐ ದೇವತನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ಸ್ಪಂದನಾ.